मातर्मे मातरिष्वन्न पितरतुलगुरो भ्रातरिष्टाप्तबन्धो स्वामिन् सर्वान्तरात्मन्न जर जर इतर्जन्ममृत्यामयानां गोविन्दे देहि भक्तिं भवदित भगवन्नूर्जितां निर्निमित्तां निर्व्याजां निश्चलां सद्गुणगणबृहतीं चाश्वतीमाशुदेव नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। विजानतामवित्तस्य मध्वस्य जगतीगुरोः पूर्वाचार्यमहिष्ठानामियं प्रणतिमालिका। पूर्णज्ञानाय विद्महे पूर्णानन्दाय धीमहि तन्नो व्यास प्रचोदयात्। अकम्पनः मम पुत्रो महावीर्य इन्द्र विष्णु समद्युतिः शत्रुभिर्बहुभिः संख्ये पराक्रम्य हतो युधि। अकंपन नारदरिगे हेळिद नन्न मग इंद्रनंते विष्णुविनंते पराक्रम इरुवव बहळ जन शत्रुगळु ಒಬ್ಬ ಹುಡುಗನನ್ನ ಕೊಂದರು ತಪ್ಪಲ್ವಾ? ಶೃಣೋಮಿ ಪ್ರಾಣಿನಾಂ ಚಾಪಿ ಮೃತ್ಯು ಪ್ರಭವತೆ ಕಿಲ ಕಯೇಶ ಬಲವಾನ್ ಮೃತ್ಯು ಕಿಂ ವೀರ್ಯ ಬಲ ಪೌರುಷ। ಎಲ್ಲರಿಗೂ ಕೂಡ ಸಾವು ಬರುತ್ತೆ, ಈ ಮೃತ್ಯು ಅಂದರೆ ಯಾರು? ಏಕಾಗಿ ಅವನು ಎಲ್ಲರನ್ನು ಆಕ್ರಮಿಸಿಕೊಳ್ತಾನೆ। ಏತದಿಚ್ಛಾಮಿ ತತ್ವೇನ ಕಥಿತಂ ದ್ವಿಜ ಸಪ್ತಮ। ದಯವಿಟ್ಟು ಓ ನಾರದರೇ ನೀವು ಇದನ್ನು ಹೇಳಬೇಕು, ಯಾಕೆಂದರೆ ನಾರದ ಅಂತ ಹೇಳಿದ್ರೆ ನಾರ ಅಂದರೆ ಮನುಷ್ಯನಿಗೆ ಸಂಬಂಧಪಟ್ಟದ್ದು ಅಂತ। ಮನುಷ್ಯನಿಗೆ ಸಂಬಂಧಪಟ್ಟ ಅಜ್ಞಾನವನ್ನು ನಾಶ ಮಾಡ್ತಾರೆ, ಅದರಿಂದಾಗಿ ನಾರಂ ದದಾತೀತಿ ನಾರದ ಅಂತ ಅಂದರೆ ಜ್ಞಾನ ಕೊಡುವವರು, ಜ್ಞಾನವನ್ನು ಕೊಡ್ರಿ। ವ್ಯಾಸ ತಸ್ಯ ತದ್ವಚನಂ ಶ್ರುತ್ವಾ ನಾರದೋ ಭಗವಾನ್ ಋಷಿಃ ಆಖ್ಯಾನಮಿದಮಾಚಷ್ಟಾ ಪುತ್ರಂ ಶೋಕಾಪಹಂ ಮಹಾನ್। ಈ ರೀತಿ ಅಕಂಪನ ಕೇಳಿದಾಗ ನಾರದರು ಮಕ್ಕಳನ್ನು ಕಳೆದುಕೊಂಡ ಜನರಿಗೆ ಶೋಕವನ್ನು ನಾಶ ಮಾಡುವಂತಹ ಒಂದು ಕಥೆಯನ್ನೇ ಹೇಳಿದರು। ನಾರದ ರಾಜನ್ ಶೃಣು ಮಮೇದಂ ತ್ವಮಾಖ್ಯಾನಂ ಬಹು ವಿಸ್ತರಂ ಯಥಾ ವೃತ್ತಂ ಶ್ರುತಂ ಚೈವ ಮಯಾಪಿ ವಸುಧಾದಿಪ। ನಾನೊಂದು ಆಖ್ಯಾನವನ್ನು ಹೇಳ್ತೇನೆ, ದೊಡ್ಡ ಕಥೆ, ಬಹು ವಿಸ್ತರಂ, ನಾನು ಹೇಗೆ ಕೇಳಿದ್ದೇನೆ ಹಾಗೆ ನಿನಗೆ ಹೇಳ್ತೇನೆ, ಹೇಗೆ ನಡೆದಿದೆಯೋ ನಾನು ಹಾಗೆ ಕೇಳಿದ್ದೇನೆ। ಪ್ರಜಾ ಸೃಷ್ಟ್ವಾ ಮಹಾರಾಜ ಪ್ರಜಾತರ್ಗೇ ಪಿತಾಮಹ ಅಸಂಹೃತಂ ಮಹಾತೇಜಾ ದೃಷ್ಟ್ವಾ ಜಗದಿದಂ ಪ್ರಭು। ಮೊದಲು ಬ್ರಹ್ಮದೇವರು ಜಗತ್ತನ್ನು ಸೃಷ್ಟಿ ಮಾಡಿದರಂತೆ, ಸಾವು ಅಂತನ್ನುವ ಒಂದು ವ್ಯವಸ್ಥೆಯನ್ನೇ ಕಲ್ಪನೆ ಮಾಡಿರಲಿಲ್ಲ। ತಸ್ಯ ಚಿಂತಾ ಸಮುತ್ಪನ್ನ ಸಂಹಾರಂ ಪ್ರತಿಪಾರ್ಥಿವ ಚಿಂತಯನ್ನಾಸ ಸಾದೈವ ಸಂಹಾರಂ ವಸುಧಾದಿಪ। ಅವನಿಗೆ ಸಂಹಾರವನ್ನು ಕುರಿತು ಒಂದು ಚಿಂತೆ ಹುಟ್ಟಿತು। ಸಂಹಾರ ಅಂತಂದರೆ ಒಂದು ವಸ್ತು ಹುಟ್ಟಿದಾಗ ಹೇಗಿರುತ್ತೆ, ಬೆಳವಣಿಗೆಯಲ್ಲಿ ಹೇಗೆ ಇರುತ್ತೆ, ಮತ್ತದು ಎಲ್ಲಿ ಕೊನೆಗೊಳ್ಳುತ್ತೆ, ಇದು ಸಂಹಾರ. ಅಯ್ಯೋ ದೇವರೇ, ಒಂದು ವಸ್ತು ಹುಟ್ಟುತ್ತೆ ಅಂದಮೇಲೆ ಅದು ಸಾಯಲೇಬೇಕು, ಸಾಯಬೇಕು ಅಂತ ಹೇಳಿದ್ರೆ ಏನು ವ್ಯವಸ್ಥೆ ಮಾಡಿದ್ದೀನಿ ನಾನು ಅಂತ ಯೋಚನೆ ಮಾಡಿದ. ತಸ್ಯ ರೋಷಾನ್ ಮಹಾರಾಜ ಮುಖೇಭ್ಯ ಅಗ್ನಿರಜಾಯತ ತೇನ ಸರ್ವಾ ದಿಶೋ ವ್ಯಾಪ್ತಃ ಸರ್ವಾನ್ ದೇಶಾನ್ ದಿಧಕ್ಷತಾ। ಓಹೋ, ಸಂಹಾರ ಅಂದರೆ ನಾಶ, ನಾಶಕ್ಕೆ ಸಿಟ್ಟು ಬೇಕು, ನಾನು ಸಿಟ್ಟು ಮಾಡಿಕೊಳ್ಬೇಕು ಅಂತ ಸಂಕಲ್ಪ ಮಾಡಿದ್ರಂತೆ. ಯಾವಾಗ ಸಿಟ್ಟು ಮಾಡಿಕೊಂಡ್ರೋ ಅವ್ರ ಮುಖದಿಂದ ಅಗ್ನಿ ಹುಟ್ಟಿತು. ತಥೋ ಭುವಂ ದಿವಂ ಚೈವ ಸರ್ವಂ ಜ್ವಾಲಾಭಿರಾವೃತಂ ಚರಾಚರಂ ಜಗತ್ ಸರ್ವಂ ಬ್ರಹ್ಮಣ ಪರವೀರಹನ್। ಭೂಮಿ ಆಕಾಶ ಎಲ್ಲವೂ ಕೂಡ ಜ್ವಾಲೆಯಿಂದ ಆವೃತವಾಯಿತು. ಕೋಪೋದಹತಿ ಭೂತಾನಿ
ಜಂಗಮಾನಿ ಧ್ರುವಾಣಿ ಚ ಮಹತಾ ಕೋಪ ವೇಗೇನ ತ್ರಾಸಯನ್ನಿವ ವೀರ್ಯವಾನ್. ಕೋಪ ಅನ್ನೋದು ಎಲ್ಲರನ್ನು ಸುಡುತ್ತೆ. ಯಾರ ಕೋಪ ಅನ್ನೋದು ಅವಲಂಬಿತ. ದೇವರ ಕೋಪವೋ ದೇವತೆಗಳ ಕೋಪವೋ ಮನುಷ್ಯರ ಕೋಪವೋ ಹಾಗೆ. ತಥೋಹರೋ ಜಟಿಸ್ಥಾಣು ನಿಶಾಚರ ಪತಿ ಶಿವ ಜಗಾಮ ಶರಣಂ ದೇವಂ ಬ್ರಹ್ಮಾಣಂ ಪರವೀರಹನ್. ಆಗ ಸ್ವಯಂ ರುದ್ರದೇವರು ಸದಾಶಿವ ದೇವರ ಮೊರೆ ಹೊಕ್ಕ ಅಂತೆ, ಬ್ರಹ್ಮದೇವರ ಮೊರೆ ಹೊಕ್ಕ. ಅಬ್ರವೀತ್ ಪರಮೋ ದೇವೋ ಜ್ವಲನ್ನಿವ ಮಹಾದ್ಯುತಿ ಕಿಂಕುರ್ಮಿ ಕಾಮಂ ಕಾಮಾರೇ ಕಾಮಾರ್ಹೋಸಿ ಮತೋ ಮಮ ಕರಿಷ್ಯೇತೆ ಪ್ರಿಯಂ ಕಾಮಂ ಬ್ರೂಹಿಸ್ಥಾಣೋ ಯದಿಚ್ಛಸಿ. ಬ್ರಹ್ಮದೇವರು ಬಂದಾಗ, ಈ ಸದಾಶಿವ ಎದುರಾದಾಗ ಬ್ರಹ್ಮದೇವರು ಕೇಳಿದ್ರು, ಕಾಮಾರೇ, ಓ ಕಾಮನ ಹಾಗೆಯೇ, ಏನು ಬೇಕಿದೆ ನಿನಗೆ, ಏಕಾಗಿ ಇಲ್ಲಿ ಬಂದೆ ಅಂತ ಕೇಳಿದ್ರು. ಅನ್ನುವಲ್ಲಿಗೆ 49ನೇ ಅಧ್ಯಾಯ. ಸ್ಥಾಣು ಪ್ರಜಾಸರ್ಗ ನಿಮಿತ್ತತ್ವಾತ್ ಕೃತೋ ಯತ್ನಸ್ತ್ವಯಾ ವಿಭೋ ತ್ವಯಾ ವಿಸೃಷ್ಟಾ ವೃದ್ಧಾಸ್ತು ಭೂತಗ್ರಾಮ ಪೃಥಗ್ ವಿಧಾಃ. ಬ್ರಹ್ಮದೇವ ಸದಾಶಿವ ಹೇಳಿದ, ಸ್ವಾಮಿ, ನೀವು ಮೊದಲು ಜನರನ್ನು ಸೃಷ್ಟಿ ಮಾಡಬೇಕು ಅಂತ ಪ್ರಯತ್ನ ಪಟ್ಟಿರಿ. ಸೃಷ್ಟಿ ಮಾಡಿದ ಮೇಲೆ ಮತ್ತು ಅದ್ರ ಮೇಲೆ ಸಿಟ್ಟು ಮಾಡ್ಕೊಳ್ತಾ ಇದ್ದೀರಾ. ನೀವು ಸೃಷ್ಟಿ ಮಾಡಿದ್ದರ ಮೇಲೆ ಸಿಟ್ಟು ಮಾಡಿಕೊಂಡು ಅವುಗಳನ್ನೇ ಸುಡ್ತಾ ಇದ್ದೀರಾ. ತಾ ದೃಷ್ಟ್ವಾ ಮಮ ಕಾರುಣ್ಯಂ ಪ್ರಸೀದ ಭಗವನ್ ಪ್ರಭೋ. ಯಾಕೆ ನೀವು ಸಿಟ್ಟು ಮಾಡಿಕೊಂಡ್ರೆ ಅವರು ಉಳಿಯೋದೇನು, ಹೇಗೆ ಉಳಿತಾರೆ? ಅದರಿಂದ ಪ್ರಸೀದ, ಪ್ರಸನ್ನನಾಗು. ಆಗ ಬ್ರಹ್ಮದೇವರು ಹೇಳಿದ್ರು, ನ ಕೃದ್ಧೇ ನ ಚ ಮೇ ಕಾಮಃ ಏತದೇವಂ ಭವೀಯದಿತಿ ಪೃಥಿವ್ಯಾಹಿತ ಕಾಮಾತ್ತು ತಥೋ ಮಾಂ ಮನ್ಯುರಾವಿಶತ್. ಅದಕ್ಕೆ ಬ್ರಹ್ಮದೇವರು ಹೇಳಿದ್ರು, ನ ಕೃದ್ಧೇ, ನಾನು ಸಿಟ್ಟು ಮಾಡ್ಕೊಳ್ತಾ ಇಲ್ಲಪ್ಪ. ನ ಚ ಮೇ ಕಾಮಃ, ನಾನು ಇವರೆಲ್ಲ ಸುಟ್ಟು ಹೋಗಲಿ ಅಂತ ಬಯಕೆಯೂ ಇಲ್ಲ ನನಗೆ. ಮತ್ತೆ ಪೃಥಿವ್ಯಾ ಹಿತ ಕಾಮಾತ್ತು, ಜನರಿಗೆ ಹಿತ ಉಂಟಾಗಲಿ ಅಂತ ಹೇಳಿ ನನಗೆ ಸಿಟ್ಟು ಬಂದಿದೆ ಎಂದರು. ನೋಡಿ ಎಂತಹ ಆಳವಾದ ಮಾತು, ಸಿಟ್ಟನ್ನು ಬರೆಸ್ಕೊಳ್ತಾರೆ. ಬ್ರಹ್ಮದೇವರಿಗೆ ಈ ತರಹದ ದೋಷಗಳೆಲ್ಲ ಇಲ್ಲವೇ ಇಲ್ಲ. ಕಾಮ ಕ್ರೋಧ ಮೊದಲಾದವುಗಳೆಲ್ಲ ಬ್ರಹ್ಮದೇವರನ್ನು ಆವರಿಸುವುದಿಲ್ಲ. ಅವರಿಗೆ ಸ್ವರೂಪಭೂತವಾದ ಕಾಮ ಏನಿದೆ ಅದಿರುತ್ತೆ, ಜೀವನ ಸಹಜವಾದ ಬಯಕೆ ಅದೇನಿದೆ ಅದವರಿಗಿದೆ. ಆಹಿತವಾದದ್ದು ಅಂದರೆ ಹೊರಗಡೆಯಿಂದ ಬರುವಂಥದ್ದು ಕಾಲನೇಮಿ ಅವ್ರನ್ನೇನು ಮಾಡಲಿಕ್ಕಾಗಲ್ಲ. ಕಾಲನೇಮಿ ಕೆಟ್ಟ ಕಾಮದ ಅಧಿಪ, ಅವನೇನು ಮಾಡಲಿಕ್ಕಾಗುವಲ್ಲ. ಹಾಗೆ ಅಸುರರೆಲ್ಲ ಅವ್ರಿಗೆ ಕ್ರೋಧ ತರಿಸ್ಲಿಕ್ಕಾಗಲ್ಲ. ಅದನ್ನು ಅವರು ಹೇಳಿದ್ದು, ನ ಕೃದ್ಧೇ, ನಾನು ಸಿಟ್ಟು ಮಾಡ್ಕೊಳ್ತಾ ಇಲ್ಲ. ನ ಚ ಮೇ ಕಾಮಃ, ನನಗೆ ಇವರು ಹಾಳಾಗಲಿ ನನ್ನ ಬಲ ಜಗತ್ತಿಗೆ ಗೊತ್ತಾಗಲಿ ಅನ್ನುವ ಬಯಕೆಯೂ ಇಲ್ಲ. ಮತ್ತೆ ಪ್ರಜಾ ಪೃಥಿವಿಯ ಹಿತ ಕಾಮಾತ್ತು, ಪೃಥಿವಿಯಲ್ಲಿ ಜಗತ್ತಿಗೆ ಒಳ್ಳೆಯದಾಗಬೇಕು ಅಂತ ಹೇಳಿ ನನಗೆ ಕೋಪ ಬಂತು. ಇಯಂ ಸನ್ನಾ ಸದಾ ದೇವಿ ಭಾರತೋ ಮಾಮಚೂಚುದತ್ ಸಂಹಾರಾರ್ಥಂ ಮಹಾದೇವ ಭಾರೇಣ ಅಭಿಹತಾ ಸತೀ. ಈ ಪೃಥಿವಿ ನನ್ನನ್ನು ಮೊರೆ ಹೊಕ್ಕಳು, ನನಗೆ ಭಾರ ಆಗ್ತಾ ಇದೆ, ಇವರನ್ನು ಹೇಗಾದರೂ ಮಾಡಿ ಇಲ್ಲ ಅಂತ ಮಾಡು ಅಂತ. ಅದಕ್ಕೆ ನಾನು ಪ್ರಯತ್ನಪಟ್ಟೆ. ಓ, ಹಾಗಾದರೆ ದೇವರ ಹತ್ರ ಬಂದದ್ದು, ದೇವರ ಹತ್ರ ಬಂದಾಗಲೂ ಭಾರ. ಆ ಭಾರ ಅನ್ನೋದು ಮೆಂಟಲ್ ಸ್ಟ್ರೆಸ್, ದೈಹಿಕವಾಗಿ ಅಲ್ಲ. ಯಾಕೆಂದರೆ ಭೂಮಿಯ ಉತ್ಪನ್ನಗಳನ್ನೇ ಪಡೆದು ದೇಹವನ್ನು ಪಡೆಯೋದರಿಂದ ಭೂಮಿಗೆ ಭಾರ ಅಂದರೆ ಏನರ್ಥ? ಭೂಮಿ ಇತ್ತು, ಇವರು ಭಾರ ತಡಿಲಿಕ್ಕಾಗಲಿಲ್ಲ ಅಂದರೆ ಅದು ದೈಹಿಕವಾದ ಭಾರ ಅಲ್ಲ. ಇಲ್ಲ ಅಂದರೆ ನಾವು ಹೈಸ್ಕೂಲಲ್ಲಿ ಪ್ರೈಮರಿಯಲ್ಲಿ ಒಂದು ಕಥೆ ಕೇಳ್ತಾ ಇದ್ರು, ನಮಗೆ ಒಂದು
ಬುದ್ಧಿವಂತಿಕೆಯನ್ನು ಪ್ರಶ್ನೆ ಮಾಡಲಿಕ್ಕೆ, ಬುದ್ಧಿವಂತಿಕೆಯನ್ನು ತಿಳ್ಕೊಳ್ಳಿಕ್ಕೆ ಒಂದು ಪ್ರಶ್ನೆ. ಒಂದು ತುಂಬು ಗರ್ಭಿಣಿಯಾದ ಹಸು ಉಂಟು. ಆ ಹಸು ಮತ್ತು ಒಬ್ಬ ರೈತ, ಅವನು ಮಾತ್ರ ಆಚೆ ದಡಕ್ಕೆ ಹೋಗ್ಬೋದು, ದೋಣಿ ಅಷ್ಟು ಮಾತ್ರ ಭಾರ ತಡೆಯುತ್ತೆ. ಒಂದು ಸಣ್ಣ ಭಾರ ಜಾಸ್ತಿ ಆದರೂ ಕೂಡ ದೋಣಿ ಮುಳುಗು ಹೋಗುತ್ತೆ. ಹೀಗಿರುವಾಗ ನದಿಯ ಮಧ್ಯೆ ಹಸು ಹೆತ್ತಿತು, ಕರುವನ್ನು ಹಾಕಿತು, ದೋಣಿ ಮುಳುಗಲಿಲ್ಲ. ಯಾಕೆ? ದೋಣಿ ಮುಳುಗತ್ತಾ ಮುಳುಗಲ್ವಾ? ಮುಳುಗಲ್ಲ. ಯಾಕೆ ಅಂದರೆ ಮೊದಲಿದ್ದ ಭಾರ ಏನಿದೆ ಅದು ಮಗುವಿನ ಜೊತೆಗೇನೆ ಇರುವಂಥದ್ದು. ಅದೇ ರೀತಿ ಭೂಮಿಗೂ ಅಲ್ವೇ, ಅನ್ನ ತಿಂತಾನೆ ಜೀವ, ರೇತಸ್ಸಿನೊಳಗಡೆ ಸೇರಿಕೊಂಡು ತಾಯಿಯ ಆ ಹೆಣ್ಣಿನ ಗರ್ಭದೊಳಗಡೆ ಪ್ರವೇಶ ಮಾಡಿ ಅಲ್ಲಿಂದ ಶರೀರವನ್ನು ಪಡಿತಾನೆ. ಅಲ್ಲಿಂದ ಶರೀರವನ್ನು ಪಡೆದು ಹೊರಗಡೆ ಬರ್ತಾನೆ. ಹೊರಗಡೆ ಬಂದ ಮೇಲೆ ಇಲ್ಲಿಯ ಅನ್ನ ಆಹಾರಗಳನ್ನು ತಿಂತಾನೆ, ಬೆಳೆಯುತ್ತೆ. ಸೊ ಇದು ಪಾರ್ಥಿವ ಶರೀರ. ಪಾರ್ಥಿವ ಶರೀರ ಪೃಥಿವಿಯಿಂದ ಆಗಿದ್ದು, ಈಗಾಗಲೇ ಭೂಮಿಯಲ್ಲಿರುವ ಕಣಕಣಗಳನ್ನು ತೆಗೆದುಕೊಂಡೇ ಆಗಿದ್ದು. ಮತ್ತು ಭಾರ ಹೇಗೆ ಅಂದರೆ ಅದು ಬೌದ್ಧಿಕವಾದ ಭಾರ. ಇವರು ಮಾಡತಕ್ಕ ಇವರ ವಿಚಾರಧಾರೆಗಳು, ಅದರಿಂದ ಇವರು ಮಾಡತಕ್ಕಂತಹ ಕೆಲಸಗಳು, ಅದನ್ನು ಭಾರ ಅಂತನ್ನೋದು ವಿನಃ ಬೇರೆ ಅಲ್ಲ. ಅದರಿಂದಾಗಿ ಇಲ್ಲೂ ಅದನ್ನೇ ತೆಗೆದುಕೊಳ್ಬೇಕು. ಯಾವಾಗ ದೇವರು ಅವತಾರ ಮಾಡಬೇಕು ಅಂತ ಇರ್ತಾನೆ ಆಗ ಹೋಗಿ ಬ್ರಹ್ಮದೇವರು ಕೇಳ್ತಾರೆ. ಮೊದಲು ಬ್ರಹ್ಮದೇವರನ್ನು ಮೊರೆ ಹೊಕ್ಕಿದ್ಲು ಯಾರು? ಪೃಥಿವಿ, ಭೂತಾಯಿ. ಆಗ ಬ್ರಹ್ಮದೇವರು ಉತ್ತರ ಕೊಟ್ಟರು ಮೊದಲು, ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ತಥೋ ವೈ ನಾಧಿ ಗಚ್ಚಾಮಿ ಬುದ್ಧ್ಯಾ ಬಹು ವಿಚಾರಯನ್ ಸಂಹಾರಮ ಅಪ್ರಮೇಯಾತ್ಮನ್ ತಥೋ ಮಾಂ ಮನ್ಯುರಾವಿಶತ್. ಸಂಹಾರಂ ಅಪ್ರಮೇಯಾತ್ಮನ್, ನಾನು ಆ ಭೂದೇವಿಯ ಭಾರವನ್ನು ತಗ್ಗಿಸಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ. ಅವಾಗ ಯೋಚನೆ ಮಾಡ್ತಾ ಇದ್ದಾಗ ನನಗೆ ಸಿಟ್ಟು ಬಂತು. ಏನು ಮಾಡೋದು ಅಂತಂದಾಗ ಸಿಟ್ಟು ಬಂತು. ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದಾಗ ಯಾರಿಗಾದರೂ ಸಿಟ್ಟು ಬರುತ್ತ? ಯೋಚನೆ ಏನು ಮಾಡೋದು ಅಂತ ಮಾಡ್ತಾ ಇದ್ದಾಗ ಮನ್ಯು ಆವಿಷತ್, ಮನ್ಯು ಅಂತಂದರೆ ನರಸಿಂಹ ಅಂತಲೂ ಹೌದು. ಅವನು ಯಾವ ರೀತಿ ಪ್ರಜೆಗಳನ್ನು ದೇಹದಿಂದ ಬೇರೆ ಪಡಿಸ್ಬೇಕು ಅಂತ ಹೇಳಿ ತೋರಿಸಿದ ಅಂತ ಅರ್ಥ. ಮೇಲ್ನೋಟಕ್ಕೆ ಮನ್ಯುರ ಆವಿಷತ್ ಅಂದರೆ ಸಿಟ್ಟು ಬಂತು. ಯೋಚನೆ ಮಾಡಿದಾಗ ಯಾರಿಗೂ ಸಿಟ್ಟು ಬರೋಲ್ಲ. ಸ್ಥಾಣು ಸಂಹಾರಾರ್ಥಂ ಪ್ರಸೀದಸ್ವ ಮಾ ಕೃಧೋ ವಿಬುಧಾಧಿಪ ಮಾ ಪ್ರಜಾಸ್ಥಾವರಾಶ್ಚೈವ ಜಂಗಮಾಶ್ಚವ್ಯನೀನಶಃ. ಆಗ ರುದ್ರದೇವರು ಬ್ರಹ್ಮದೇವರನ್ನು ಕೇಳಿಕೊಂಡರು, ಓಹೋ ಸಂಹಾರಕ್ಕಾಗಿ ಈ ಉದ್ಯಮವು, ಆದರೆ ನೀನು ಪ್ರಜ್ಞಾಪೂರ್ವಕವಾಗಿ ಸಿಟ್ಟು ಮಾಡಿಕೊಂಡ್ರೆ ಉಳಿಯೋರು ಯಾರು? ಬ್ರಹ್ಮದೇವರು ಪ್ರಜ್ಞಾಪೂರ್ವಕವಾಗಿ ಸಿಟ್ಟು ಮಾಡಿಕೊಂಡ್ರೆ ಯಾರು ಉಳಿತಾರೆ? ತವ ಪ್ರಸಾದಾತ್ ಭಗವನ್ ಇದಂ ಜಾತಂ ತ್ರಿಧಾ ಜಗತ್ ಅನಾಗತಂ ಅತೀತಂಚ ಯಚ್ಚ ಸಂಪ್ರತಿವರ್ತತೆ. ನಿನ್ನ ಅನುಗ್ರಹದಿಂದ ಈ ಜಗತ್ತಿಗೆ ಮೂರು ಅವಸ್ಥೆಗಳಿದೆ, ಭೂತ, ವರ್ತಮಾನ, ಭವಿಷ್ಯ ಅಂತ. ಭಗವನ್ ಕ್ರೋಧ ಸಂದೀಪ್ತ ಕ್ರೋಧಾದಗ್ನಿ ಸಮುತ್ಥಿತ ಸದಹತ್ಯಶ್ಮಕೂಟಾನಿ ದ್ರುಮಾಂಶ್ಚ ಸರಿತಸ್ತಥಾ. ಈ ನಿನ್ನ ಸಿಟ್ಟಿನಿಂದ ಇಡೀ ಜಗತ್ತು ನಾಶ ಆಗ್ತಾ ಇದೆ, ಅಶ್ಮಕೂಟಾನಿ ಕಲ್ಲುಗಳು ಸುಡ್ತಾ ಇವೆ, ದ್ರುಮಾಂಶ್ಚ ಮರಗಳು ಸುಡ್ತಾ ಇವೆ, ಸರಿತಸ್ತಥಾ ಅಗ್ನಿಯ ಉತ್ಕಟತೆ ಎಷ್ಟು ಅಂತ ಹೇಳಿದ್ರೆ ನದಿಗಳು ಸುಡ್ತಾ ಇವೆ, ಪಲ್ವಲಾನಿ ತಸರವಾಣಿ ಸರೋವರಗಳು ಸುಡ್ತಾ ಇವೆ, ಸರ್ವಂ ಚೈವ ತೃಣೋಪಲಂ ಹುಲ್ಲು ಮೊದಲಾದವುಗಳು, ಸ್ಥಾವರಂ ಜಂಗಮಂ ಚೈವ ನಿಶೇಷಂ ಕುರುತೇ ಜಗತ್. ಈ ಅಗ್ನಿಗೆ ಒಂದು ಉದ್ದೇಶ ಇಲ್ಲದೆ ಹೋದರೆ, ಈ ಸಿಟ್ಟಿಗೆ ಒಂದು ಉದ್ದೇಶ ಇಲ್ಲದೆ ಹೋದರೆ ಎಲ್ಲವನ್ನು ಸುಟ್ಟು ಬಿಡುತ್ತೆ. ಸಿಟ್ಟಿಗೊಂದು ಉದ್ದೇಶ ಇರಬೇಕು. ಉದ್ದೇಶ ಇಲ್ಲದೆ ಸಿಟ್ಟು ಬರೋದು ಅಂತಂದರೆ ಹೇಗೆ? ಉದ್ದೇಶ ಇಲ್ಲದೆ ಬಂದ ಸಿಟ್ಟು ಏನೇನೆಲ್ಲ ಮಾಡಬಹುದು? ಅವ್ಯವಸ್ಥೆ. ಸರ್ವೇ ವಿನಷ್ಟಾಸ್ತಪ್ಯಂತೆ ಸರ್ವೇ ದೇವಾ ಕಥಂಚನ ತಸ್ಮಾನ್ ನಿವರ್ತತಾಂ ತೇಜಃ
ತ್ವಯಿವೈತತ್ಪ್ರಲೀಯತಾಂ, ಅದರಿಂದ ಎಲ್ಲ ದೇವತೆಗಳೂ ಕೂಡ ಸರ್ವೇ ವಿನಷ್ಟಾಃ ನಿನ್ನಿಂದ ಸಂಕಟ ಪಡ್ತಾ ಇದ್ದಾರೆ. ಅದರಿಂದ ಈ ಸಿಟ್ಟನ್ನು ಈ ತೇಜಸ್ಸನ್ನು ಮರಳಿ ತೆಗೆದುಕೋ. ಉಪಾಯ ಮನ್ಯಂ ಸಂಪಶ್ಯ ಪ್ರಜಾನಾಂ ಹಿತಕಾಮ್ಯಯ, ಬೇರೆ ಉಪಾಯ ನೋಡೋಣ. ಯಥೇಮೇ ಪ್ರಾಣಿನ ಸರ್ವೇ ನಿವರ್ತೇರನ್ಸ್ತಥಾ ಕುರು. ಈ ಪ್ರಾಣಿಗಳು, ಈ ಜೈವಿಕ ವರ್ಗ ಒಂದು ಸ್ವಲ್ಪ ದಿವಸ ಇದ್ದು ಕ್ರಮೇಣ ತಾ ಇಲ್ಲದಂತೆ ಆಗಬೇಕು. ಯಾರು ಮಾಡಿದ್ದಾರೆ ಅಂತ ಗೊತ್ತಾಗಬಾರದು, ಹೇಗೆ ಹೋದರು ಅಂತ ಗೊತ್ತಾಗಬಾರದು. ಕಣ್ಮರೆಯಾದರು ಅನ್ನೋದಷ್ಟೇ ಸತ್ಯ ಆಗಿರಬೇಕು. ಹೊರಗಡೆ ನೆಪಗಳು ಕಾಣಬೇಕು, ಆದರೆ ಆ ನೆಪಗಳು ನಿಜವಾಗಿ ಕಾರಣ ಆಗಿರಬಾರದು. ಈ ತರಹ ಒಂದು ವ್ಯವಸ್ಥೆ ಮಾಡಬೇಕು ಅಂತ ಹೇಳಿದ್ರಂತೆ. ಅಭಾವಂ ನೈವ ಗಚ್ಚೇಯು ಉತ್ಪನ್ನ ಪ್ರಜನ ಪ್ರಜಾ ಭವಿತಾ ಹಿ ನಿಯುಕ್ತೋಹಂ ಪ್ರಜಾನಾಂ ಪಾಲನೆ ಪ್ರಭೋ. ದಯಾತೆ ನಮಮೋತ್ಪನ್ನ ಪ್ರಜಾಸು ವಿಬುಧೇಶ್ವರ. ಆದರೆ ನಾನಿಷ್ಟೆಲ್ಲ ಹೇಳ್ತಾ ಇದ್ದೀನಿ ಕರುಣೆಯ ಬಗ್ಗೆ, ಆದರೆ ನನಗೇ ದಯೆ ಇಲ್ಲ ಅಪ್ಪ, ನನಗೆ ದಯೆ ಇಲ್ಲ. ದಯಾತೆ ನಮಮೋತ್ಪನ್ನ ಮಮ ದಯಾ ನ ಉತ್ಪನ್ನ ಎನ್ಮಯ ನಾಥ ವಚ್ಚೇದಂ ಜಗತ್ ಸ್ಥಾವರ ಜಂಗಮಂ ಪ್ರಪದ್ಯೇಹಿ ಗುರುಂ ದೇವಂ ತಸ್ಮಾದೇವ ತದ್ಬ್ರವೀಮ್ಯಹಂ. ನೀನು ನನಗೆ ಪಾಲನೆ ಮಾಡು ಅಂತ ಹೇಳಿದಿ, ಪಾಲನೆ ಮಾಡಲಿಕ್ಕೆ ಅಗತ್ಯವಾದ ದಯೆಯೇ ನನಗಿಲ್ಲ, ಅದರಿಂದಾಗಿ ಬೇರೆ ಏನಾದರೂ ವ್ಯವಸ್ಥೆ ಮಾಡು. ಶ್ರುತ್ವಾತು ವಚನಂ ಸ್ಥಾಣೋ ನಿತ್ಯಂ ನಿಹಿತ ಪಾಲನಃ ತೇಜಸ್ಸಂವೇಷ್ಟಯಾಮಾಸ ಪುನರೇವಾಂತರಾತ್ಮನೀ. ಹೀಗೆ ಬ್ರಹ್ಮದೇವರು ಏನು ಮಾಡಿದ್ರು, ರುದ್ರದೇವರ ಮಾತನ್ನು ಕೇಳಿ ಆ ಹೊರಗಡೆ ಹಬ್ಬಿದ ಸಿಟ್ಟು ಎಂಬ ತೇಜಸ್ಸನ್ನು ತಮ್ಮ ಒಳಗಡೆ ಇಟ್ಟುಕೊಂಡು, ತಥೋಗ್ನಿಮುಪಸಂಹೃತ್ಯ ಭಗವಾನ್ ಲೋಕಸತ್ಕೃತ ಪ್ರವೃತ್ತಿಂಚ ನಿವೃತ್ತಿಂಚ ಕಲ್ಪಯಾಮಾಸ ವೈ ಪ್ರಭು. ಆಮೇಲೆ ಪ್ರವೃತ್ತಿ ಮತ್ತು ನಿವೃತ್ತಿ ಎರಡನ್ನೂ ಯೋಚನೆ ಮಾಡಿದರು. ಉಪಸಂಹೃತವಾನ್ ಬ್ರಹ್ಮ ತಮಗ್ನಿಂ ರೋಷಜಂ ತಥಾ ಪ್ರಾದುರ್ಬಭೂವ ವಿಶ್ವೇಭ್ಯ ಖೇಭ್ಯೋ ನಾರೀ ಮಹಾಮನಃ. ಎಲ್ಲರನ್ನು ನಾಶ ಮಾಡಬೇಕು ಅನ್ನುವ ಸಂಕಲ್ಪವನ್ನು ಒಳಗಡೆ ತೆಗೆದುಕೊಂಡಾಗ ಒಬ್ಬಳು ಹುಟ್ಟಿ ಬಂದಂತೆ. ಕೃಷ್ಣ ರಕ್ತಾಂಬರಧರಾ, ಕಪ್ಪು ಬಟ್ಟೆ, ಕೆಂಪು ಬಟ್ಟೆ ಹೊದಿಲಿಕ್ಕೆ, ಕಪ್ಪು ಬಟ್ಟೆ ಉಟ್ಕೊಂಡಿದ್ದು, ಕೆಂಪು ಬಟ್ಟೆ ಹೊದಿಕೊಂಡಿದ್ದು. ರಕ್ತ ಜಿಹ್ವಾಸ್ಯ ಲೋಚನಾ, ಅವಳು ಸ್ವಯಂ ಕಪ್ಪಗಿದ್ಲು, ಕೆಂಪು ನಾಲಿಗೆ, ಕೆಂಪು ಕಣ್ಣು, ಕೆಂಪು ಮೋರೆ. ಕುಂಡಲಾಭ್ಯಾಂ ಚ ರಾಜೇಂದ್ರ ತಪ್ತಾಭ್ಯಾಂ ಸಮಲಂಕೃತ, ಹೊಳೆಯುವ ಕಿವಿಯೋಲೆಯನ್ನು ತೊಟ್ಕೊಂಡಿದ್ಲು. ಸಾ ವಿನಿರ್ಗತ್ಯ ವೈಖೇಭ್ಯೋ ದಕ್ಷಿಣಾಂ ದಿಶಮಾಶ್ರಯತ್ ಸ್ಮಯಮಾನೇ ವಚಾ ವೈಕ್ಷತ್ ದೇವೋ ವಿಶ್ವೇಶ್ವರಾವು ಭೌ. ಅವಳು ಹುಟ್ಟಿದ ಕೂಡಲೇ ದಕ್ಷಿಣಕ್ಕೆ ಹೋಗುತ್ತಾ ಇವಳ ಕಡೆ ತಿರುಗಿ ಒಂದು ನಕ್ಕಳಂತೆ, ಇವರಿಬ್ಬರ ಕಡೆ, ಬ್ರಹ್ಮದೇವರು ಮತ್ತು ರುದ್ರದೇವರ ಕಡೆಗೆ. ತಾಮಾಹ್ವಯತ್ತದಾ ಚಿಂತ್ಯೋ ಲೋಕಾದಿ ನಿಧನೇಶ್ವರ ತಾಂತು ತತ್ರ ತದಾ ದೇವೀಂ ಬ್ರಹ್ಮಾಲೋಕ ಪಿತಾಮಹ. ಆಗ ಬ್ರಹ್ಮದೇವರು ಕರೆದು ಮೃತ್ಯೋ ಇತಿ ಮಹೀಪಾಲ ಜಹಿತೇಮ ಪ್ರಜಾಯಿತೀ. ನೋಡು, ನೀನು ಮೃತ್ಯು ಅಂತ ನಿನ್ನ ಹೆಸರು, ಹಲವಾರು ಜನ ಮೃತ್ಯು ದೇವತೆಗಳಿದ್ದಾರೆ, ಯಮ ಒಬ್ಬನೇ ಅಲ್ಲ, ಹಲವಾರು ಜನ ಮೃತ್ಯು ದೇವತೆಗಳಲ್ಲಿ ಇವಳೊಬ್ಬಳು. ಈ ಎಲ್ಲ ಪ್ರಜೆಗಳನ್ನು ಕೊಲ್ಲು. ಪ್ರಾದುರ್ಭೂತ ಮಯಾರೋಷಾತ್ ತ್ವಂ ಹಿ ಸಂಹಾರ ಬುದ್ಧಿನ ಸರ್ ತಸ್ಮಾತ್ ಸಂಹರ ಸರ್ವಾಸ್ತ್ವಂ ಪ್ರಜಾಸ್ತ ಜಡ ಪಂಡಿತಾ. ನಾನು ಸಿಟ್ಟಿನಿಂದ ನಿನ್ನನ್ನು ಉತ್ಪಾದನೆ ಮಾಡಿದ್ದೇನೆ, ನೀನು ಜ್ಞಾನಿಗಳೋ ಮೂರ್ಖರೋ ಯಾವುದನ್ನು ನೋಡಬೇಡ, ಎಲ್ಲರನ್ನು ಸಂಹಾರ ಮಾಡು, ಮೃತ್ಯು ಸಮಾನ. ಅವಿಶೇಷೇಣ ಚೈವತ್ವಂ ಪ್ರಜಾ ಸಂಹರ ಭಾಮಿನಿ ಮಮತ್ವಂ ಹಿ ನಿಯೋಗೇನ ತತ್ರ ಶ್ರೇಯೋ ಹ್ಯವಾಪ್ಸಸಿ. ಈ ರೀತಿ
ನನ್ನ ಆಜ್ಞೆಯನ್ನು ನೀನು ಪಾಲಿಸಿದರೆ ನೀನು ಒಳ್ಳೆಯ ಗತಿಯನ್ನು ಹೊಂದುತ್ತೀಯ. ಏವ ಮುಕ್ತ ತುಸಾತೇನ ಮೃತ್ಯು ಕಮಲಲೋಚನ ದದ್ಯೌ ಚಾತ್ಯರ್ಥಮಬಲ ಪ್ರಾಪತಂಶ್ಚಾಶ್ರುಬಿಂದವ. ಹೀಗೆ ಹೇಳಿದಾಗ ಅವಳು ಯೋಚನೆ ಮಾಡಿದಳು. ಯೋಚನೆ ಮಾಡಿದಾಗ ಕಣ್ಣೀರು ಬಂತಂತೆ. ಪಾಣಿಭ್ಯಾಂ ಪ್ರತಿಜಗ್ರಾಹ ತಾನ್ಯಶ್ರೋಣಿ ಪಿತಾಮಹ ಸರ್ವಭೂತ ಹಿತಾರ್ಥಾಯ ತಾಂಚಾಪ್ಯನ್ವನಯದೃಶಂ. ನಾನು ಇಷ್ಟು ಜನರನ್ನು ಕೊಲ್ಲಬೇಕೇ ಅಂತ ಹೇಳಿ ಕಣ್ಣೀರು ಬಂತಂತೆ. ಬ್ರಹ್ಮದೇವರು ಹೇಳಿದ್ರು ಕಣ್ಣೀರು ಇಡಬೇಡ ಅಂತ. ಹೀಗೆ 50ನೇ ಅಧ್ಯಾಯ ಆಯಿತು. ಇದು ಏನಿದು ಮೃತ್ಯು ಕಣ್ಣೀರಿಡೋದು ಅಂದರೆ, ನೀನು ವೈಯಕ್ತಿಕವಾದ ಸಿಟ್ಟಿನಿಂದ ಯಾರನ್ನೂ ನಾಶ ಮಾಡ್ತಾ ಇಲ್ಲ. ನಿನ್ನದೊಂದು ಕರ್ತವ್ಯ. ಮೃತ್ಯು ಅಂತನ್ನೋದೊಂದು ಚಕ್ರ, ಹುಟ್ಟು ಮತ್ತು ಸಾವು ಅನ್ನುವ ಚಕ್ರ ಈ ಕಡೆಗೆ ಹೋಗಿದ್ದು ಆ ಕಡೆಗೆ ತಿರುಗಬೇಕು. ಅದರಿಂದಾಗಿ ಅದನ್ನು ಕರ್ತವ್ಯ ಬುದ್ಧಿಯಿಂದ ಮಾಡು ಅನ್ನೋದು ಬ್ರಹ್ಮದೇವರ ಸಂದೇಶ. ವಿನೀಯ ದುಃಖಮಬಲ ಆತ್ಮನ್ನೇವ ಪ್ರಜಾಪತಿಂ ಉವಾಚ ಪ್ರಾಂಜಲಿರ್ಭೂತ್ವ ಲತೇವಾನಿಲಕಂಪಿತ. ಹಾಗೆ ಮಾತನಾಡುವಾಗ ಗಾಳಿಗೆ ಅಲುಗಿದ ಬಳ್ಳಿಯಂತೆ ಅವಳು ಮಾತನಾಡ್ತಾ ಇದ್ದಾಳೆ. ತ್ವಯಾ ಸೃಷ್ಟ ಕಥಂ ನಾರಿ ಮಾದೃಶಿ ವದತಾಂಬರ. ಸೃಷ್ಟಿ ಮಾಡೋದೇ ಆದರೆ ನನ್ನನ್ನು ಯಾಕೆ ಸೃಷ್ಟಿ ಮಾಡಿದ್ರಿ? ಹೆಣ್ಣು ಬದುಕನ್ನು ಕೊಡುವಂಥದ್ದು, ಆದರೆ ನೀವು ಹೆಣ್ಣಾದ ನನ್ನನ್ನು ಸೃಷ್ಟಿ ಮಾಡಿ ಸಾಯಿಸುವಂತ ಹೇಳ್ತಾ ಇದ್ದೀರಾ. ಕ್ರೂರಂ ಕರ್ಮಾಹಿತಂ ಕುರಿಯಾಂ ಮೂಢೇವ ಕಿಮು ಜಾನತಿ ಬಿಭೇಮ್ಯಹಮಧರ್ಮಾಯ. ನೀವು ಕೊಡ್ತಾ ಇರುವ ಕೆಲಸ ಧರ್ಮವೋ ಅಧರ್ಮವೋ ಅಂತ ಯೋಚನೆ ಮಾಡಿದರೆ ಹೆಣ್ಣಿನ ಸಹಜವಾದ ಒಂದು ತುಡಿತ ಎಲ್ಲಿ, ಪಾಲನೆ ಎಲ್ಲಿ? ಮಕ್ಕಳು ತಪ್ಪು ಮಾಡಿದರೆ ಸಹಿಸುವಂಥದ್ದು ಹೆಣ್ಣಿಗೆ ಸಹಜವಾದ ಶಕ್ತಿ ದೇವರು ಕೊಟ್ಟಿರೋದು. ಹಾಗಿದ್ದರೆ ಹಾಗಿರುವಾಗ ನನಗೆ ಊರವ್ರನ್ನೆಲ್ಲ ತಿಂದು ಮುಗಿಸುವಂತ ಹೇಳ್ತಾ ಇದ್ದೀಯಲ್ಲ, ಹೆಣ್ಣಾದ ನನ್ನನ್ನು ಯಾಕೆ ಸೃಷ್ಟಿ ಮಾಡಿದಿ? ನೀನು ಇದೇ ಜಾಗದಲ್ಲಿ ಒಬ್ಬ ಗಂಡನ ಸೃಷ್ಟಿ ಮಾಡಿದರೆ ಹೊಡಲಿಕ್ಕೆ ಸಂತೋಷ ಒಪ್ಕೊಳ್ತಾ ಇದ್ದ, ನನ್ನನ್ನು ಯಾಕೆ ಸೃಷ್ಟಿ ಮಾಡಿದಿ? ಮತ್ತೆ ಅಧರ್ಮ ಅಲ್ವಾ? ಪ್ರಿಯಾನ್ ಪುತ್ರಾನ್ ವಯಸ್ಸಾಂಶ್ಚ ಭ್ರಾತೃನ್ ಮಾತೃ ಪಿತೃನ್ ಪತೀನ್ ನಾನು ಧ್ಯಾಸ್ಯಂತಿತೆ ಯೇ ದೇವ ಮೃತಾನ್ಸ್ತೇಷಾನ್ ವಿಭಂ ವಿಭೇಮ್ಯಹಂ. ಮಕ್ಕಳು, ಗೆಳೆಯರು, ಅಣ್ಣ ತಮ್ಮಂದಿರು, ತಾಯಿ, ತಂದೆ, ಗಂಡ ಇವರೆಲ್ಲರೂ ಸಾಯ್ತಾ ಇದ್ದಾಗ ಏನು ದುಃಖ ಪಡ್ತಾರೆ? ಅದು ನನ್ನ ಪಾಲಿಗೆ ಪಾಪವಾಗಲ್ವೇ? ಕೃಪಣಾಶ್ರು ಪರಿಕ್ಲೇದಾತ್ ಪತೇಯಂ ಶಾಶ್ವತಿ ಸಮಾಹ ತೇಭ್ಯೋತಿ ಬಲವದ್ಭೀತ ಶರಣಂ ತ್ವಾಹಮಾಗತ. ಅದರಿಂದಾಗಿ ಒಂದು ಹೆಣ್ಣಾಗಿ ಸಾಯಿಸೋದು ಹೃದಯಕ್ಕೆ ಒಪ್ಪದ ಸಂಗತಿ. ಒಂದು ಹೆಣ್ಣು ಸೀರಿಯಲ್ ಕಿಲ್ಲರ್ ಆಗಲಿಕ್ಕೆ ಸಾಧ್ಯ ಇಲ್ಲ. ನೀವು ನನ್ನನ್ನು ಹಾಗೆ ತೊಡಗಿಸ್ತಾ ಇದ್ದೀರಾ. ಎರಡನೆಯದ್ದು, ಸತ್ತವರ ಬಂಧುಗಳು ಏನು ದುಃಖವನ್ನು ಅನುಭವಿಸ್ತಾರೆ, ಅದರಿಂದ ನನಗೆಂತಹ ಪಾಪ ಉಂಟಾಗುತ್ತೆ, ಅದರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೇನೆ ನಾನು. ಯಮಸ್ಯ ಸದನಂ ದೇವ ಪ್ರಜಾರುದ್ಧುಂ ಚೋತ್ಸಹೇ. ಅದರಿಂದ ಯಮನ ಮನೆಗೆ ಒಯ್ಯಲಿಕ್ಕೆ ನಾನಲ್ಲ, ನಾನು ಈ ಕೆಲಸ ಮಾಡೋಲ್ಲ ಅಂತ ಕೂತ್ಲ ಅಂತವಳು ಮೃತ್ಯು ಅನ್ನುವ ದೇವತೆ. ಪ್ರಸಾದಯೇ ತ್ವಾ ವರದ ಮೂರ್ಧ ದೇವವರ ಪ್ರಭೋ ಏಕಮಿಚ್ಛಾಮಿ ಮೇ ಕಾಮಂ ತ್ವತ್ತೋ ಲೋಕ ಪಿತಾಮಹ. ಒಂದು ವರ ಕೊಡಬೇಕು, ಹೇಗೂ ಹುಟ್ಟಿಸಿಬಿಟ್ಟಿದ್ದಿ, ಒಂದು ವರ ಕೊಡಬೇಕು. ನಿನ್ನ ಅನುಗ್ರಹದಿಂದ ನಾನು ತಪಸ್ಸು ಮಾಡಬೇಕು. ತ್ವಯೋಕ್ತಾಹಂ ಗಮಿಷ್ಯಾಮಿ ಧೇನುಕಾಶ್ರಮಮುತ್ತಮಂ. ಧೇನುಕಾಶ್ರಮಕ್ಕೆ ಹೋಗ್ತೇನೆ, ಅಲ್ಲಿ ತಪಸ್ಸು ಮಾಡಿಕೊಂಡಿರ್ತೇನೆ. ನಹಿ ಶಕ್ಷ್ಯಾಮಿ ದೇವೇಶ ಪ್ರಾಣಾನ್ ಪ್ರಾಣಭೃತಾಂ ಪ್ರಿಯಾನ್ ಹರ್ತುಂ ವಿಲಪಮಾನಾನಾಂ ಅಧರ್ಮಂ ಚಾಪಿ ರಕ್ಷಿತುಂ.
ನೀನು ಹೇಳಿದಂತೆ ಊರವ್ರನ್ನೆಲ್ಲ ಕುಂದುಕೊಂಡು ಅಧರ್ಮ ಮಾಡಲಿಕ್ಕೆ ನನಗೆ ಇಷ್ಟ ಇಲ್ಲ. ಯಾಕೆ ಅಂದರೆ ನಾನು ಹೆಣ್ಣಾಗಿರುವುದರಿಂದ. ಇದು ಪ್ರಾಯ ಎಲ್ಲಿಯೂ ಕಿವಿಗೆ ಬೀಳದ ಕಥೆ. ಮಹಾಭಾರತದಲ್ಲಿ ಮಾತ್ರ ದ್ರೋಣ ಪರ್ವದಲ್ಲಿ ಇದು ಈ ಕಥೆ ಇರುವಂಥದ್ದು. ಬ್ರಹ್ಮ ಮೃತ್ಯೋ ಸಂಕಲ್ಪಿತಾಮೇತ್ವಂ ಪ್ರಜಾ ಸಂಹರಣೇತು ವೈ ಗಚ್ಚ ಸಂಹರ ಸರ್ವಾನ್ಸ್ತ್ವಂ ಪ್ರಜಾ ಮಾತೆ ವಿಚಾರಣ. ಅದಕ್ಕೆ ಬ್ರಹ್ಮದೇವರು ಹೇಳಿದರಂತೆ, ನಾನು ಸಂಕಲ್ಪ ಮಾಡಿ ಆಯಿತು, ನೀನು ಎಲ್ಲರನ್ನ ಕೊಲ್ಲಬೇಕು ಅಂತ. ಹೋಗು, ಎಲ್ಲರನ್ನ ಕೊಲ್ಲು. ಭವಿತಾ ತ್ವೇತದೇವಂ ಹಿ ನೈತಜ್ಜಾತ್ವನ್ಯಥಾ ಭವೇತ್ ತಸ್ಮಾತ್ ಅನಿಂದಿತಾ ಕಾಲೇ ಕುರುಷ್ವವಚನಂ ಮಮ. ಅದರಿಂದ ನಾನು ಸಂಕಲ್ಪ ಮಾಡಿ ಹುಟ್ಟಿಸಿರುವುದರಿಂದ ನೀನು ತಪಸ್ ಮಾಡಲಿಕ್ಕೆಲ್ಲ ಇರೋದು, ಕೊಲ್ಲುವುದೇ ನಿನ್ನ ಕಾಯಕ. ಏವ ಮುಕ್ತ ಭಗವತ ಪ್ರಾಂಜಲಿಶ್ಚಾಪ್ಯವಾಂಕ್ಷಿ ಸಂಹಾರೇನಾಕರೋದ್ ಬುದ್ಧಿಂ ಪ್ರಜಾನಾಂ ಹಿತಕಾಮ್ಯಯ. ಹೀಗೆ ಬ್ರಹ್ಮದೇವರು ಗಟ್ಟಿಯಾಗಿ ಆಜ್ಞೆ ಮಾಡಿದಾಗಲೂ ಕೂಡ ಅವಳು ಇದಕ್ಕೆ ಒಪ್ಪಲಿಲ್ಲ, ತಲೆ ತಗ್ಸಿದ್ಲು. ಇನ್ನೆಷ್ಟು ಸರ್ತಿ ಹೋಗಲ್ಲ ನಾನು ಹೆಣ್ಣು, ಹೋಗಲ್ಲ ನಾನು ಹೆಣ್ಣು ಅಂತ ಏನು ಹೇಳೋದು, ತಲೆ ತಗ್ಸ್ಬಿಟ್ಲು. ತೂಷ್ಣೀಮಾಸಿ ತದಾ ದೇವ ಪ್ರಜಾನಾಮೀಶ್ವರೇಶ್ವರ ಪ್ರಸಾದಂ ಚಾಗಮತ್ ಕ್ಷಿಪ್ರಂ ಆತ್ಮನ್ನೇವ ಪಿತಾಮಹ. ಅವಳು ತಲೆ ತಗ್ಸಿದ್ದಾಳೆ, ಬ್ರಹ್ಮದೇವರು ನಕ್ರಂತೆ. ಸ್ಮಯಮಾನಶ್ಚ ದೇವೇಶೋ ಲೋಕಾನ್ ಸರ್ವಾನವೈಕ್ಷತ ಲೋಕಾಶ್ಚಾಸನ್ಯಥಾ ಪೂರ್ವಂ ದೃಷ್ಟಾಸ್ತೇನಾಪಮನ್ಯುನಾ. ಇಡೀ ಜಗತ್ತನ್ನು ಒಮ್ಮೆ ನೋಡಿದರು, ಯಥಾ ಪ್ರಕಾರ ಇತ್ತು. ಈಗ ಸ್ವಲ್ಪ ಹೊತ್ತಿನ ಕೆಳಗಡೆ ಬೆಂಕಿ ಹಿಡಿದು ಎಲ್ಲವೂ ಸುಟ್ಟು ಕರಕಲಾಗಿದ್ದನ್ನು ನೋಡಿದ್ದವರು ಮತ್ತೆ ನೋಡಿದ್ರೆ ಯಥಾ ಪ್ರಕಾರ ತಮ್ಮ ಕೆಲಸಗಳಲ್ಲಿ ತಾವು ತೊಡಕೊಂಡಿದ್ದರು. ನಿವೃತ್ತ ರೋಷೇ ತಸ್ಮಿನ್ಸ್ತು ಭಗವತ್ಯಪರಾಜಿತೆ ಸಾಕನ್ಯಾಪಿ ಜಗಾಮಾಥ ಸಮೀಪಾತ್ತಸ್ಯ ಧೀಮತಃ. ಆಮೇಲೆ ಅವಳಿಗಿದು ಅರ್ಥ ಆಗಲಿಲ್ಲ. ತಲೆ ಎತ್ತಿ ನೋಡುವಷ್ಟೊತ್ತಿಗೆ ಬ್ರಹ್ಮದೇವರ ನಗು ಸ್ವಲ್ಪ ಕಡಿಮೆ ಆಗಿತ್ತು. ಅವಳೇನು ಮಾಡಿದ್ಲು, ಮೊದಲೇ ಹೇಳಿದಂತೆ ಧೇನುಕಾಶ್ರಮಕ್ಕೆ ಹೋದ್ಲು. ಸಾತತ್ರ ಪರಮಂ ತೀವ್ರಂ ಚಚಾರ ತಪ ಉತ್ತಮಂ ಸಮಾನಾಮೇಕಪಾದೇನ ತಸ್ಥೌ ಪದ್ಮಾನಿ ಷೋಡಶ. ಎಷ್ಟೋ ಸಾವಿರ ವರ್ಷಗಳ ತನಕ ತಪಸ್ ಮಾಡಿದಳು. ಪಂಚಚಾನ್ಯಾನಿ ಕಾರುಣ್ಯಾತ್ ಪ್ರಜಾನಾಮ ಭಯೈಷಿಣೀ. ಪ್ರಜೆಗಳಿಗೆ ಭಯವನ್ನು ತೊಲಗಿಸಬೇಕು ಅಂತ ಮತ್ತೆ ತಪಸ್ ಮಾಡಿದಳು. ತತಸ್ತ್ವೇಕ ಪದೇ ನೈವ ಪುನರನ್ಯಾನಿ ಸಪ್ತವೈ. ಒಂದೇ ಕಾಲಿನಲ್ಲಿ ನಿಂತು ಮತ್ತೆ ಮತ್ತೆ ತಪಸ್ ಮಾಡ್ತಾ ಇದ್ದಾಳೆ. ಎಷ್ಟು ತಪಸ್ ಮಾಡಿದ್ರೂ ಕೂಡ ಸಫಲ ಆಗುವ ಸೂಚನೆಗಳಿಲ್ಲ. ಕಡೆಗೆ ಆರಾಮವಾಗಿ ಮೃಗೈಸ್ಸಹ ಚಚಾರಹ, ಮೃಗಗಳ ಜೊತೆಗೆ ಜಿಂಕೆಗಳ ಜೊತೆಗೆ ತಿರುಗ್ತಾ ಇದ್ದಾಳೆ. ಕಾಡು ಕಾಡು ಅಲಿಯೋದು. ಪುನರ್ಗತ್ವಾ ತಥೋ ಗಂಗಾಂ ಪುಣ್ಯಾಂ ಶೀತಜಲಾಂ ಶಿವಂ. ಆಮೇಲೆ ಅಲ್ಲಿಗೆ ಹೋದ್ಲು. ಅಲ್ಲಿ ಎಷ್ಟೋ ಸಾವಿರ ವರ್ಷಗಳ ಕಾಲ ತಪಸ್ ಮಾಡಿದ್ಲು. ಕೌಶಿಕಿ ಕೋಸಿ ರಿವರ್ ಅಂತ ಇವತ್ತೇನು ಹೇಳ್ತಾರೆ, ಅದರ ಮೂಲ ಹೆಸರು ಕೌಶಿಕಿ ಅಂತ. ಅಲ್ಲಿ ತಪಸ್ ಮಾಡಿದಳು. ಪಂಚಗಂಗೇಚ ಸಾ ಪುಣ್ಯೇ ಕನ್ಯಾ ವೈತಂಸಿಕೇಶು ಚ. ಮತ್ತೆ ತಪಸ್ ಮಾಡಿದಳು. ಬ್ರಹ್ಮದೇವರು ಎಲ್ಲ ದೇವತೆಗಳು ಯಾವ ಹಿಮಾಲಯದ ಭಾಗದಲ್ಲಿ ಇರ್ತಾರೆ ಅಲ್ಲಿಯೂ ತಪಸ್ ಮಾಡಿದಳು. ಆಗ ಏನು ಮಾಡಿದ್ರು, ಬ್ರಹ್ಮದೇವರನ್ನು ಬಿಟ್ಟು ಬೇರೆ ಯಾರು ಎದುರು ಬರಲೇ ಇಲ್ಲ. ಆಗ ಬ್ರಹ್ಮದೇವರು ಇವಳ ಪ್ರಯತ್ನಕ್ಕೆ ಖುಷಿಪಟ್ಟು ಹೇಳಿದ್ರಂತೆ, ಮೃತ್ಯೋ ಕಿಮಿದಮತ್ಯರ್ಥಂ ತಪಾಂಸಿ ಚರಸೀತಿಹ. ಯಾಕೆ ಈ ಅನವಶ್ಯಕವಾದ ತಪಸ್ಸು ಅಂತ ಕೇಳಿದ್ರು. ಮೃತ್ಯು ನಾಹಂ ಹನ್ಯಾಂ ಪ್ರಜಾಂ ದೇವ ಸ್ವಸ್ಥಾಶ್ಚಕ್ರೋಶತಿ ಪ್ರಭೋ. ನಾನು ಕೊಲ್ಲೋದಿಲ್ಲ, ನನಗೆ ಅಧರ್ಮದ ಭಯ ಇದೆ.
ಆರ್ತಾಚ ನಾಗಸೀಚತ್ವ ಯಾಚ ವಿಭವ ಮೇ ಗತಿ ನಿನ್ನನ್ನು ಬೇಡ್ಕೊಳ್ತಾ ಇದ್ದೇನೆ, ಪಾಪ ಮಾಡಬೇಕು ಅಂತ ನನ್ನನ್ನು ನೂಕಬೇಡ ಅಂದಾಗ ಬ್ರಹ್ಮದೇವರು ಹೇಳಿದ್ರಂತೆ, ಅಧರ್ಮೋ ನಾಸ್ತಿತೇ ಮೃತ್ಯೋ ಸಂಹರಂತ್ಯಾ ಇಮಾಃ ಪ್ರಜಾ, ಈ ಎಲ್ಲ ಪ್ರಜೆಗಳನ್ನು ಕೊಲ್ಲುವ ನಿನಗೆ ಪಾಪ ಇದೆ ಅಂತ ಯಾರು ಹೇಳಿದ್ದು? ಮಯಾ ಚೋಕ್ತಂ ವೃಷಾಭದ್ರೆ ಭವಿತಾನ ಕಥಂಚನ, ನಾನು ಸುಳ್ಳು ಹೇಳಲಿಲ್ಲ, ನಾನು ಹೇಳೋದು ವಿಫಲ ಅಲ್ಲ ಸಫಲ, ಯಾವ ರೀತಿಯಲ್ಲಿಯೂ ಕೂಡ ನಾನು ಹೇಳ್ತಾ ಇರೋದು ತಪ್ಪಲ್ಲ. ಧರ್ಮ ಸನಾತನಶ್ಚತ್ವಾಂ ಸರ್ವಥಾನು ಪ್ರವೇಕ್ಷತಿ, ನಿನಗಿನ್ನು ಪುಣ್ಯ ಬರುತ್ತೆ. ಶರವಕ್ಕಾಲೋಯಮಶ್ಚವ ಸಹಾಯ ವ್ಯಾಧಯಶ್ಚತೆ ಅಹಂಚ ವಿಬುಧಾಶ್ಚವ ಪುನರ್ದಾಸ್ಯಾಮತೇ ವರಾನ್. ನೀನೊಬ್ಬಳೇ ಕೊಲ್ಲು ಅಂತ ನಾನೆಲ್ಲಿ ಹೇಳಿದೆ? ನೀನು ಕೊಲ್ಲು ಅಂದೆ, ನಿನಗೆ ಬೇಕಾದಷ್ಟು ಜನ ಸಹಕಾರಿಗಳಿದ್ದಾರೆ. ಇದೋ ಸದಾಶಿವ ಇದ್ದಾನೆ ನೋಡು, ಇವನು ಕಾಲ ಇದ್ದಾನೆ, ಕಾಲಾಭಿಮಾನಿ ದೇವತೆ, ಯಮ ಇದ್ದಾನೆ, ಅನೇಕ ರೋಗಾದಿಗಳನ್ನು ತರುವಂತಹ ದೇವತೆಗಳು ರಾಕ್ಷಸರು ಉಪದ್ರವಗಳನ್ನು ಕೊಡುವಂತಹ ಪಿಶಾಚಗಳು ರಾಕ್ಷಸರು ಎಲ್ಲರೂ ನಿನ್ನ ಜೊತೆಗಿದ್ದಾರೆ. ಅಹಂಚ ವಿಭುಧಾಶ್ಚೈವ, ನಾನಿದ್ದೇನೆ, ದೇವತೆಗಳಿದ್ದಾರೆ. ಕೆಲಸ ಮಾಡೋದರಲ್ಲಿ ಹಿಂದೆ ಸರಿಲಿಕ್ಕಿಲ್ಲ, ಕೆಲಸ ಮಾಡುವಾಗ ನಿನಗೇನು ವರ ಬೇಕು ಅಂತ ಕೇಳು. ಶೈವ ಮುಕ್ತ ಮಹಾರಾಜ ಕೃತಾಂಜಲಿರಿದಂ ಪ್ರಭುಂ ಪುನರೇವಾಬ್ರವೀದ್ವಾಕ್ಯಂ ಪ್ರಸಾದ ಶಿರಸಾ ತದಾ. ಆಗ ಅವಳಿಗೆ ಒಂದು ಸ್ವಲ್ಪ ಕನ್ವಿನ್ಸ್ ಆಯಿತು, ನಮಸ್ಕಾರ ಮಾಡಿ ಕೇಳಿದಳಂತೆ, ಯದ್ಯೇತದೇವಂ ಕರ್ತವ್ಯಂ ಧರ್ಮತೋ ನಾಸ್ತ್ಯತೋ ಭಯಂ. ನೀನು ಇದು ಕರ್ತವ್ಯ ಅಂತ ಹೇಳಿದ ಮೇಲೆ ನನಗೆ ಭಯ ಹೋಯಿತು, ನಿನ್ನ ಆಜ್ಞೆಯನ್ನು ತಲೆಯ ಮೇಲಿಟ್ಟುಕೊಂಡು ನಾನೊಂದು ಕೇಳ್ತಾ ಇದ್ದೇನೆ. ಲೋಭ ಕ್ರೋಧೋ ಶಸೂ ಏರ್ಷ್ಯ ಮೋಹೋ ದ್ರೋಹಶ್ಚ ದೇಹಿನಾಂ ಅಪ್ರಿಯಾನ್ಯೋನ್ಯ ಜನಿತ ದೇಹಾನ್ ಭಿಂದಿ ಪೃಥಗ್ ವಿಧಾಹ. ಸಾವು ನಾನು ತರಬೇಕು ಅಂತಂದರೆ ಒಟ್ಟಿಗೆ ನಾನು ಆಕ್ರಮಿಸೋಲ್ಲ, ಜನರನ್ನು ಹಂತ ಹಂತವಾಗಿ ಆಕ್ರಮಿಸ್ತೇನೆ. ಸಾವು ಅಂದ್ಕೊಂಡು ದಡಕ್ಕಂದು ಬಂದ್ಬಿಡೋದಲ್ಲ, ದೇಹವನ್ನು ಮನಸ್ಸನ್ನು ಅವನಿಗೆ ಗೊತ್ತಾಗದಂತೆ ಹಲವಾರು ಜನ ಆಕ್ರಮಿಸ್ಬೇಕು. ಮೊದಲು ಲೋಭ ಇರಬೇಕು, ಆಮೇಲೆ ಕ್ರೋಧ ಇರಬೇಕು, ಅಸೂಯೆ ಇರಬೇಕು, ಮೋಹ ಇರಬೇಕು, ದ್ರೋಹ ಇರಬೇಕು, ಬೇರೊಬ್ಬರಿಗೆ ಅಪ್ರಿಯವನ್ನು ಉಂಟು ಮಾಡೋದರಲ್ಲಿ ಖುಷಿ ಇರಬೇಕು, ಇವುಗಳೆಲ್ಲ ಅವರ ದೇಹದಲ್ಲಿ ಇದ್ದ ಮೇಲೆ ಸರಿಯಾದ ಸಮಯಕ್ಕೆ ನಾನು ಪ್ರವೇಶ ಮಾಡ್ತೇನೆ, ಒಟ್ಟಿಗೆ ನಾನು ಬಂದ್ಬಿಡೋಲ್ಲ. ಇದು ನಿನ್ನನ್ನು ಕುರಿತು ಕೇಳುವ ಮೊದಲನೆಯ ವರ. ತಥಾ ಭವಿಷ್ಯತೆ ಮೃತ್ಯೋ ಸಾಧು ಸಂಹರ ವೈ ಪ್ರಜಾ ಅಧರ್ಮಸ್ಥೆ ನ ಭವಿತ ತಥಾ ದಾಸ್ಯಾಮಿತೇ ಭಯಂ. ಆಯಿತು, ಹಾಗೆ ಆಗಲಿ, ನೀನು ಒಟ್ಟಿಗೆ ಯಾರಿಗೂ ಬರೋಲ್ಲ, ನಿಧಾನವಾಗಿ ಆ ಪ್ರೊಸೆಸ್ ಶುರು ಆಗಿರುತ್ತೆ, ಜೀವರಿಗೆ ಗೊತ್ತಿರಲ್ಲ, ಅದು ಪಕ್ವಾವಸ್ಥೆಗೆ ಬಂದಾಗ ಅವರು ಸಾಯ್ತಾರೆ. ಅದರಿಂದಾಗಿ ಸಾವು ಏಕಾಕಿಯಲ್ಲ, ನಾವು ಏಕಾಕಿ ಅನ್ನೋದು ಸರಿ, ಜೀವರು ಏಕಾಕಿ, ಆದರೆ ಸಾವು ಬರೋದು ಏಕಾಕಿಯಾಗಿ ಅಲ್ಲ. ಆಮೇಲೆ ಯಾನ್ಯಶ್ರು ಬಿಂದು ನಿಕರೇತವಾಸನ್ ದೇವ್ಯಾಧಯ ಪ್ರಾಣಿನಾಂ ದೇಹ ಜಾಸ್ಯು ತೇ ಮಾರಯಿಷ್ಯಂತಿ ನರಾನ್ಗತಾಸೂನ್ ನಾವರ್ಮಸ್ತೆ ಭವಿತ ನಾಧರ್ಮಸ್ತೆ ಭವಿತ ಮಾಸ್ಮ ಭೈಷೀ. ನೀನು ಏನು ಕಣ್ಣೀರಿಗೆ ಎರೆದಿಯಲ್ಲ ಮೊದಲು, ನೀನು ತಲೆ ತಗ್ಗಿಸಿಕೊಂಡು ನಾನು ಯಾರನ್ನು ಕೊಲ್ಲೋದಿಲ್ಲ ಅಂತ ಕಣ್ಣೀರು ನೀನೇನು ಸುರಿಸ್ತಾ ಇದ್ದಿ, ಆ ಕಣ್ಣೀರೇ ಜೀವಿಗಳ ಒಳಗಡೆ ವ್ಯಾಧಿಗಳಾಗಿ ಇರುತ್ತೆ. ವೈದ್ಯಕೀಯ ಶಾಸ್ತ್ರವೂ ಅದನ್ನೇ ತಾನು ಹೇಳೋದು, ಕ್ಯಾನ್ಸರ್ ಮೊದಲೇ ಇರುತ್ತೆ, ಎಲ್ಲ ರೋಗಗಳಿಗೆ ಸಾಧ್ಯತೆಯೂ ಇರುತ್ತೆ, ಆ ರೋಗ ಯಾಕೆ ಬರುತ್ತೆ ಅನ್ನೋದು ಗೊತ್ತಿಲ್ಲ. ಎಲ್ಲ ಪದಾರ್ಥಗಳಲ್ಲಿ ರೋಗಕಾರಕ ಅಂಶಗಳು ಇರುತ್ತೆ, ಆರೋಗ್ಯವನ್ನು ಉಂಟು ಮಾಡೋದು ಇರುತ್ತೆ, ಇವೆಲ್ಲ
ಎಂಜೈಮ್ಗಳ ಪ್ರಭಾವ. ಯಾವ ಎಂಜೈಮ್ ಯಾವಾಗ ಕರಪ್ಟ್ ಆಗಬೇಕು ಅಂತ ಹೇಳಿ ಅವ್ರಿಗೆ ಗೊತ್ತಿರುತ್ತೆ, ನಮಗೆ ಗೊತ್ತಿರಲ್ಲ. ಆದರೆ ಈ ಹೊರಗಡೆ ಮೆಡಿಕಲ್ ಸೈನ್ಸ್ ಅವರು ಹೇಳೋದು, ಮ್ಯಾನ್ ಈಸ್ ಕಲೆಕ್ಟಿವ್ ಎಂಜೈಮ್ಸ್, ಎಂಜೈಮ್ಗಳ ಒಂದು ಸಮೂಹವೇ ಮನುಷ್ಯ ಅಂತ. ಅವರಿಗೆ ಆತ್ಮ ಅನ್ನೋ ಒಂದು ಕಲ್ಪನೆ ಇಲ್ಲ, ಅದಕ್ಕೆ ಅವರು ಮಾಂಸಕ್ಕೆ ಮದ್ದು ಕೊಡ್ತಾರೆ, ಬ್ಯಾಕ್ಟೀರಿಯಾಗಳಿಗೆ ಮದ್ದು ಕೊಡ್ತಾರೆ. ಆಯುರ್ವೇದ ಹಾಗಲ್ಲ, ಸರ್ವೇ ನಾಡಿಗತ ಆಹಾರೋಗ ಆಯ್, ಯಾವ ಯೋಚನೆಯಿಂದ ಹೇಗೆ ಬರುತ್ತೆ ಅಂತನ್ನೋದಕ್ಕೆ. ಏನು ತಗೊಂಡ್ರು ಸಾಯೋದು ಸಾಯೋದೆ, ಆದರೆ ಆ ಮೃತ್ಯುವಿನ ಕಣ್ಣೀರು ಉಂಟಲ್ಲ ಅದು ದೇಹದ ವ್ಯಾಧಿಯಾಗಿ ಇರುತ್ತೆ. ಅದರಿಂದಾಗಿ ದೇಹದ ಒಳಗಡೆಯಿಂದಲೇ ರೋಗ ಹುಟ್ಟೋದು. ಧರ್ಮೋ ಮೃತ್ಯೋ ಮಾರಣೇ ಪ್ರಾಣಿ ನಾಂತೆ ತ್ವಂ ವೈ ಧರ್ಮಸ್ತ್ವಂ ಹಿತರವಸ್ಯ ಚೇಷ ಧರ್ಮೋ ಭೂತ್ವ ಧರ್ಮ ನಿತ್ಯ ಧರಿತ್ರಿ ತಸ್ಮಾತ್ ಪ್ರಾಣಾನ್ ಸರ್ವಥೇ ಮಾನ್ಯತ್ ನಿಯಚ್ಛ. ಅದರಿಂದಾಗಿ ಓ ಮೃತ್ಯುವೇ, ನಿನಗೆ ಜನರನ್ನು ಕೊಲ್ಲುವುದೇ ಧರ್ಮ, ಧರ್ಮ ಇದ್ದಲ್ಲಿ ಒಂದು ಸ್ವಲ್ಪ ತಡವಾಗಿ ಬಾ ಅಷ್ಟೆ. ಪಾಪ್ಮ ತಥಾನೋ ಭವಿತಾ ಕದಾಚಿತ್ ಏವಂ ಮಯಾ ವೈ ವಿನಿಯುಜ್ಯತೆ ತ್ವಂ ಸರ್ವೇಷಾಂ ವೈ ಪ್ರಾಣಿನಾಂ ಕಾಮರೋಚೌ ಸಂತ್ಯಜ್ಯ ತ್ವಂ ಸಂಹರ ಸರ್ವಜೀವಾನ್. ಏನು ಕೇಳಿದೆ ನೀನು, ಪಾಪ ಬರಬಾರದು ಅಂತ. ಒಬ್ಬರನ್ನು ಕೊಲ್ಲುವಾಗ ಪಾಪ ಯಾವಾಗ ಬರೋದು ಗೊತ್ತಾ? ಕಾಮ ಮತ್ತು ಕ್ರೋಧ ಇದ್ದು ಕೊಲ್ಲುವಾಗ ಪಾಪ ಬರುತ್ತೆ. ನೀನು ಕಾಮ ಮತ್ತು ಕ್ರೋಧಗಳಿಲ್ಲದೆ ಕೊಲ್ಲು, ನಿನಗೆ ಪಾಪ ಬರೋಲ್ಲ. ಯೇಷಾಂ ಧರ್ಮಾಸ್ತೆ ಭವಿಷ್ಯಂತ್ಯನಂತಾಹ ಮಿಥ್ಯಾವೃತ್ತಾನ್ ಮಾರಯಿಷ್ಯತ್ಯ ಧರ್ಮ ತೇನಾತ್ಮಾನಂ ಪ್ಲಾವಯಿಸ್ವವ್ಯಪೇಕ್ಷಂ ಪಾಪಾತ್ಮಾನೋ ಮಜ್ಜಯಿಷ್ಯಂತ್ಯ ಸಂತಹ. ಅದರಿಂದ ಯಾರಿಗೆ ಧರ್ಮ ಇದೆ ಅವರ ಪಾಲಿಗೆ ನಿಧಾನವಾಗಿ ಬಾ, ಯಾರಲ್ಲಿ ಅಧರ್ಮ ಇದೆ ಅಧರ್ಮದ ರೀತಿಯಿಂದಲೇ ಅವರು ಸಾಯುವಂತೆ ನೀನು ನೋಡಿಕೋ. ಸಾ ಚೈವ ಮೃತ್ಯ ಮೃತ್ಯು ಸಂಜ್ಞಾಪದೇ ಚಾತ್ ಶಾಪಾತ್ ಭೀತ ಬಾಢಮಿತ್ಯಬ್ರವೀತ್ತಂ ಸಾ ಚ ಪ್ರಾಣಾನ್ ಪ್ರಾಣಿನಾಂ ಪ್ರಾಯಣಾಂತೆ ಕಾಮಕ್ರೋಧೌ ತಂ ಹರತ್ಯೇವ ಹಿತ್ವಾ. ಹೀಗೆ ಹೇಳಿದಾಗ ಮೃತ್ಯು ಆಯಿತು ಅಂತ ಹೇಳಿ ಇನ್ನೂ ಜಾಸ್ತಿ ಗಲಾಟೆ ಮಾಡಿದ್ರೆ ಬ್ರಹ್ಮದೇವರು ಶಾಪ ಕೊಡ್ತಾರೆ ಅನ್ನುವ ಭೀತಿಯಿಂದ ಆಯಿತು ನಾನು ಕೊಲ್ತೇನೆ, ಕಾಮಕ್ರೋಧಗಳನ್ನು ಬಿಡ್ತೇನೆ. ಮೃತ್ಯುಸ್ತ್ವೇತಾಂ ವ್ಯಾಧಯಸ್ತತ್ಪ್ರಸೂತಾ ವ್ಯಾಧೀರೋ ಗೈರ್ಯುಜ್ಯತೆ ಯೇನ ದೇಹ ಸರ್ವೇಷಾಂಚ ಪ್ರಾಣಿನಾಂ ಪ್ರಾಯಣಾಂತೆ ಪ್ರಾಣಾಗತ್ವಾತನ್ ನಿವೃತ್ತಾಸ್ತಥೈವಾಂ. ಅದರಿಂದ ಮೊದಲು ವ್ಯಾಧಿ ಅಂದರೆ ಒಂದು ರೀತಿಯಲ್ಲಿ ಹೇಳೋದಾದರೆ ಮೊದಲು ಮಕ್ಕಳು ಪ್ರವೇಶ ಮಾಡ್ತಾರೆ, ಅವಳ ಕಣ್ಣೀರಿನಿಂದ ಹುಟ್ಟಿದವುಗಳಲ್ವಾ, ಮೊದಲು ರೋಗಗಳು ಪ್ರವೇಶ ಮಾಡ್ತವೆ, ಆಮೇಲೆ ಈ ಮೃತ್ಯು ಪ್ರವೇಶ ಮಾಡ್ತಾಳೆ. ಏವಂ ಮೃತ್ಯು ಪ್ರಾಣಿನಾಂ ತತ್ರ ಗತ್ವಾ ಭೂತ್ವಾ ದೇವಿ ಮರ್ತ್ಯತಾಂ ಯಾತಿ ಭೂಯಃ. ಹೀಗೆ ಆಗತ್ತೆ ಈ ಮೃತ್ಯು ನಮ್ಮನ್ನು ಎಳೆದೊಯ್ಯುವಾಗ ಇನ್ನೊಬ್ಬ ಒಂದು ಕೆಲಸ ಮಾಡ್ತಾನೆ, ಅವನ ಹೆಸರು ಮುಖದಲ್ಲಿ ಇರುವ ಪ್ರಾಣ, ಮುಖ್ಯ ಪ್ರಾಣ ಅಂತ ಕರೀತಾರೆ. ಮಹಾಭಾರತ ಸ್ಪಷ್ಟವಾಗಿ ಉಲ್ಲೇಖಿಸಿದೆ, ವಾಯುರ್ಭೀಮೋ ಭೀಮನಾದೋ ಮಹೌಜಾ ಭೇತ್ತಾ ದೇಹಾನ್ ಪ್ರಾಣಿನಾಂ ದೇಹಭೂತ ನೈವಾವೃತ್ತಿಂ ನಾತಿ ವೃತ್ತಿಂ ಕದಾಚಿತ್ ಪ್ರಾಪ್ನೋತ್ಯುಗ್ರೋ ಅನಂತ ತೇಜೋ ವಿಶಿಷ್ಟ. ಅನಂತ ತೇಜೋ ವಿಶಿಷ್ಟ, ಅನಂತ ತೇಜಸ್ಸಿನಿಂದ ಕೂಡಿದವ ಅವನು ಗಾಳಿಯಾಗಿ ಜೀವವನ್ನು ಕೊಡ್ತಾನೆ. ಭೀಮ ಎಲ್ಲ ವಿದ್ಯೆಗಳಿಂದ ತುಂಬಿದವ, ಭೀಮನಾದ ಮಹೌಜ ದೇಹಾನ್ ಪ್ರಾಣಿನಾಂ ಭೇತ್ತ ಪ್ರಾಣಿಗಳ ಶರೀರವನ್ನು ನಿತ್ಯವೂ ಸೀಳ್ತಾ ಇರ್ತಾನೆ, ಅಂದರೆ ಗಾಳಿಯಾಗಿ ಪ್ರವೇಶ ಮಾಡ್ತಾ ಇರ್ತಾನೆ. ಬದುಕಿರುವಾಗ ಪ್ರವೇಶ ಮಾಡಿದರೆ ದೇಹ ಕ್ಲೀನ್ ಆಗುತ್ತೆ, ಸತ್ತ ಮೇಲೆ ಹೊರಗಡೆ ಗಾಳಿ ಪ್ರವೇಶ ಮಾಡಿದ್ರೆ ದೇಹ ಊದುತ್ತೆ ಅಷ್ಟೆ. ನೈವ ವೃತ್ತಿಂ ನಾತಿ ವೃತ್ತಿಂ ಕದಾಚಿತ್, ಇವನು ಜೀವನ ಆವೃತ್ತಿ ಮತ್ತು ಅತಿವೃತ್ತಿ ಎರಡನ್ನೂ ಮಾಡೋಲ್ಲ. ಆವೃತ್ತಿ ಅಂದರೆ ಏನು ಗೊತ್ತಾ,
ಪ್ರಾಣದೇವರು ಸಂಕಲ್ಪ ಮಾಡಿ ಹೋದ ಮೇಲೆ ಮತ್ತೆ ಜೀವ ಬರಲಿಕ್ಕಾಗಲ್ಲ. ಅತಿವೃತ್ತಿ ಅಂದರೆ ಏನು ಗೊತ್ತಾ, ನಮ್ಮ ಪ್ರಜ್ಞೆ ಸರ್ವತ್ರ ವ್ಯಾಪ್ತವಾಗುವ ಹಾಗೆ, ಅಂದರೆ ಜೀವ ಸರ್ವವ್ಯಾಪಕ ಆಗುವ ಹಾಗೆ ಮಾಡೋದು, ಅದು ಪ್ರಾಣನ ನಿಗ್ರಹ. ಅದರಿಂದ ಸರ್ವೇ ದೇವ ಮರ್ತ್ಯ ಸಂಜ್ಞಾ ವಿಶಿಷ್ಟಾ, ಸರ್ವೇ ಮರ್ತ್ಯ ದೇವ ಸಂಜ್ಞಾ ವಿಶಿಷ್ಟಾ, ತಸ್ಮಾತ್ ಪುತ್ರಂ ಆಶುಚೋ ರಾಜಸಿಂಹ ಸ್ವರ್ಗಂ ಪ್ರಾಪ್ತೋ ಮೋದತೆ ತ್ವತ್ತನೂಜ. ಎಲ್ಲ ಸಾಯುವವರು ಮತ್ತೆ ಬದುಕದೇ ಇಲ್ಲ, ಎಲ್ಲ ಸಾಯುವವರು ಇಲ್ಲವಾಗುವುದಿಲ್ಲ, ಎಲ್ಲ ಇರುವವರು ಸಾಯದೇ ಇರುವುದಿಲ್ಲ. ಸರ್ವೇ ದೇವಾ ಮರ್ತ್ಯ ಸಂಜ್ಞಾ ವಿಶಿಷ್ಟಾ, ಸಾಯದವರು ಅಮರರು ಅಂತಂದರೆ ದೇವತೆಗಳು. ದೇವತೆಗಳು ಮರ್ತ್ಯ ಸಂಜ್ಞಾ ವಿಶಿಷ್ಟಾ, ಸರ್ವೇ ದೇವಾ ಮರ್ತ್ಯ ಸಂಜ್ಞಾ ವಿಶಿಷ್ಟಾ, ಎಲ್ಲ ದೇವತೆಗಳು ಒಂದು ದಿವಸ ಸಾಯ್ತಾರೆ, ಅವರ ದೇಹ ನಾಶ ಆಗುತ್ತೆ. ಅದರಿಂದಾಗಿ ದೇವತೆಗಳಾದರೂ ಮರ್ತ್ಯ. ಸರ್ವೇ ಮರ್ತ್ಯ ದೇವ ಸಂಜ್ಞಾ ವಿಶಿಷ್ಟಾ, ಎಲ್ಲ ಸಾಯುವವರು ದೇಹವನ್ನು ಕಳ್ಕೊಂಡಿರ್ತಾರೆ, ಆತ್ಮದಿಂದ ಇದ್ದೇ ಇರ್ತಾರೆ. ಅದರಿಂದ ಎಲ್ಲ ಮರ್ತ್ಯರೂ ದೇವತೆಗಳು, ಎಲ್ಲ ದೇವತೆಗಳು ಮರ್ತ್ಯರು. ಅದರಿಂದ ಮಗನನ್ನು ಕುರಿತು ಯಾಕೆ ಯೋಚನೆ ಮಾಡ್ತಾ ಇದ್ದೀ ಅಂತ ನಾರದರು ಹೇಳಿದರು. ನಿತ್ಯಂ ರಮ್ಯಾನ್ ವೀರಲೋಕಾನವಾಪ್ಯ ತ್ಯಕ್ತ್ವಾ ದುಃಖಂ ಸಂಗತ ಪುಣ್ಯಕೃದ್ಭಿಃ ಏವಂ ಮೃತ್ಯುರ್ದೇವ ಸೃಷ್ಟಾ ಪ್ರಜಾನಾಂ ಕಾಲೇ ಪ್ರಾಪ್ತೆ ಸಂಹರತ್ಯೇವ ಜಂತೂನ್. ಅದರಿಂದ ಎಲ್ಲ ಜೀವರು ಒಮ್ಮೆ ನಾಶ ಆಗಲೇಬೇಕು. ರೋಗ ಹೇತೆ ವ್ಯಾಧಯೋ ದೇಹಜಾಶ್ಚ ಸ್ವಯಂ ಕೃತ ಪ್ರಾಣಹರ ಪ್ರಜಾನಾಂ ಆತ್ಮಾನಂ ವೈ ದೇಹಿ ನೋಧ್ಯಂತಿ ತರವೇ ನೈತಾನ್ ಮೃತ್ಯುರ್ದಂಡಪಾಣಿಂ ದಂಡಪಾಣಿರ್ಹಿನಸ್ತಿ. ಮೃತ್ಯು ಕೊಲ್ತಾನೆ ಅಂತಂದರೆ ಒಂದು ದಂಡ ಹಿಡ್ಕೊಂಡು ಬಂದು ಚೆನ್ನಾಗಿ ಹೊಡೆದು ದೇಹದ ಒಳಗಡೆಯಿಂದ ಜೀವವನ್ನು ಕಿತ್ತೋದಲ್ಲ, ಆ ಒಳಗಡೆಯೇ ಅದು ಪ್ರೋಗ್ರಾಮ್ಡ್, ಒಳಗಡೆಯೇ ಒಂದು ಪ್ರೋಗ್ರಾಮಿಂಗ್ ಆಗೋಗಿರುತ್ತೆ, ಇನ್ನರ್ ಪ್ರೋಗ್ರಾಮಿಂಗ್. ಆತ್ಮಾನಂ ವೈ ದೇಹಿನೋಧ್ಯಂತಿ ಸರ್ವೇ ನೈತಾನ್ ಮೃತ್ಯುರ್ದಂಡಪಾಣಿರ್ಹಿನಸ್ತಿ. ಅದರಿಂದ ಹೊರಗಡೆಯಿಂದ ರಕ್ಷಣೆ ಮಾಡಲಿಕ್ಕೆ ಆಗೋಲ್ಲ, ಒಳಗಡೆಯಿಂದಲೇ ಅದು ಪ್ರೋಗ್ರಾಮಿಂಗ್ ಆಗಿರುತ್ತೆ. ಆದ್ದರಿಂದ ಹೊರಗಡೆಯಿಂದ ನಾವೇನು ಮಾಡಿದ್ರೇನು ಪ್ರಯೋಜನ, ಆದರೂ ಮಾಡಬೇಕು ಕರ್ತವ್ಯ ಅಷ್ಟೇ. ತಸ್ಮಾನ್ ಮೃತಾನ್ ನಾನು ಶೋಚಂತಿ ಧೀರಾ ತತ್ವ ಜ್ಞಾತ್ವಾ ನಿಶ್ಚಯಂ ಬ್ರಹ್ಮ ಸೃಷ್ಟಂ. ಅದರಿಂದ ಬುದ್ಧಿವಂತರು ಸತ್ತವರನ್ನು ಕುರಿತು ಶೋಕಿಸುವುದಿಲ್ಲ. ವ್ಯಾಸ ಏ ತಚ್ಚಿತ್ವಾರ್ಥವದ್ವಾಕ್ಯಂ ನಾರದೇನ ಪ್ರಭಾಷಿತಂ ವಾಚಾ ಕಂಪನೋ ರಾಜ ಸಖಾಯಂ ನಾರದಂ ತದಾ. ಈ ರೀತಿ ಅಕಂಪನರು ನಾರದನಿಗೆ ಹೇಳಿದರು. ಇದು ಅಕಂಪನನಿಗೆ ನಾರದರು ಹೇಳಿದರು. ಅಕಂಪನ ಅಂತ ಒಬ್ಬ ರಾಜ, ಅವನಿಗೆ ತನ್ನ ಮಗನನ್ನು ಕಳೆದುಕೊಂಡು ಒದ್ದಾಡ್ತಾ ಇದ್ದಾಗ ನಾರದರು ಹೇಳಿದರು. ಮತ್ತೆ ಅಕಂಪನ ಪ್ರಶ್ನೆ ಮಾಡಿದ. ವ್ಯಪೇತ ಶೋಕ ಪ್ರೀತೋಸ್ಮಿ ಭಗವನ್ ಋಷಿ ಸತ್ತಮ ಶ್ರುತ್ವೇತಿಹಾಸಂ ತ್ವತ್ತೋದ್ಯ ಕೃತಾರ್ಥೋಸ್ಮಿ ಅಭಿವಾದಯೇ. ಅಕಂಪನ ಹೇಳಿದ, ನೀವು ಹೇಳಿದ ಮಾತನ್ನು ಕೇಳಿದಾಗ ನನ್ನ ಶೋಕ ಪರಿಹಾರ ಆಗಿದೆ. ಇತಿಹಾಸ, ಸಾವಿನ ಇತಿಹಾಸ ನಾವಿದೇ ಕೇಳ್ತಾ ಇರೋದು. ಸತ್ರೆ ಇತಿಹಾಸ ಮಾಡ್ತಾರೆ, ಇತಿಹಾಸ ಸಾವನ್ನು ಒಳಗೊಂಡಿರುತ್ತೆ, ಆದರೆ ಸಾವಿನ ಇತಿಹಾಸ ಕೇಳ್ತಾ ಇರೋದು ಇವತ್ತೇ. ಒಳ್ಳೆಯ ಮಾತನ್ನು ಹೇಳಿ ನನ್ನ ದುಃಖವನ್ನು ಪರಿಹಾರ ಮಾಡಿದ್ದೀರಾ, ನಮಸ್ಕಾರ ಮಾಡ್ತೇನೆ ಎಂದ. ಹೀಗೆ ಹೇಳಿದ ಮೇಲೆ ಜಗಾಮನಂದನಂ ಶೀಘ್ರಂ ಅಶೋಕವನ ಮಾತ್ಮನಃ. ನಾರದರು ಅಕಂಪನನ್ನು ದುಃಖಹೀನನನ್ನಾಗಿ ಮಾಡಿ ಹೊರಟು. ಪುಣ್ಯಂ ಯಶಸ್ಯಮಾಯುಷ್ಯಂ ಸ್ವರ್ಗೀಯಂ ಧರ್ಮ್ಯಮೇವ ಚ ಅಸ್ಯೇತಿ ಹಾಸಸ್ಯ ಸದಾ ಶ್ರವಣಂ ಶ್ರಾವಣಂ ತಥಾ. ಇದು ಬಹಳ ಒಳ್ಳೆಯದು. ಈ ಕಥೆಯನ್ನು ಹೇಳಬೇಕು, ಕೇಳಬೇಕು.
ಅವಾಗವಾಗ ಹೇಳ್ತಾ ಇದ್ದಾಗ ದುಃಖ ಪರಿಹಾರ ಆಗತ್ತೆ. ಈಗಿನಿಂದ ತಯಾರು ಮಾಡಿಕೊಂಡ್ರೆ ತಾನೇ ಅವತ್ತಿಗೆ ದುಃಖ ಪರಿಹಾರ ಆಗೋದು. ಏವಮರ್ಥಂ ಹಿ ಸಂಸೃತ್ಯ ಜ್ಞಾತ್ವಾ ಚೈವ ಸ ಪಾಂಡವ ಕ್ಷತ್ರಧರ್ಮಂ ಚ ವಿಜ್ಞಾಯ ಶೂರಾಣಾಂ ಚ ಪರಾಂಗತಿಂ. ಇದನ್ನು ತಿಳಿದು ಕ್ಷತ್ರಿಯ ಧರ್ಮವೇ ಹೀಗೆ ಅಂತ ತಿಳಿದುಕೋ. ಅಭಿಮನ್ಯು ಪರಾನ್ಹತ್ವಾ ಪ್ರಮುಖೇ ಸರ್ವಧನ್ವಿನಾಂ. ಇಷ್ಟು ಹೇಳಿದಾಗ ಒಂದು ಸ್ವಲ್ಪ ಶಮನಾದಾಗ ವೇದವ್ಯಾಸರು ಹೇಳಿದ್ರು, ಧರ್ಮರಾಜ ನಿನ್ನ ತಮ್ಮನ ಮಗ ಅಭಿಮನ್ಯು ಎಲ್ಲರನ್ನ ಕೊಂದು ತಾನು ಶರೀರವನ್ನು ತೊರೆದಿದ್ದಾನೆ. ತಸ್ಮಾತ್ ಪರಾಂಧೃತಿಂ ಕೃತ್ವಾ ಭ್ರಾತೃಭಿಸ್ಸಹ ಪಾಂಡವ. ನನ್ನ ಮಗ ಹೋದ ಅಂತ ಹೇಳಿ ನಾಳೆಯಿಂದ ಯುದ್ಧ ನಿಲ್ಲಿಸ್ಬಿಡ್ಬೇಡ, ಯುದ್ಧ ಶುರು ಆಗಬೇಕು ನಾಳೆಯಿಂದ ಅಂತ ಹೇಳಿದರು ಅನ್ನುವಲ್ಲಿಗೆ 51ನೆಯ ಅಧ್ಯಾಯ ಮುಗಿತು. ಸಂಜಯ ಶ್ರುತ್ವಾ ಮೃತ್ಯೋ ಸಮುತ್ಪತ್ತಿಂ ಕರ್ಮಾಣ್ಯನುಪಮಾನಿ ಚ ಧರ್ಮರಾಜ ಪುನರ್ವ್ಯಾಸಂ ಪ್ರಸಾದ್ಯೋತ್ತರಮಬ್ರವೀತ್. ಈ ಮೃತ್ಯುವಿನ ಇತಿಹಾಸವನ್ನು ಕೇಳಿ ಆದ ಮೇಲೆ ಅಭಿಮನ್ಯುವಿನ ಬಗೆಗಿನ ದುಃಖ ಧರ್ಮರಾಜನಿಗೆ ಪರಿಹಾರ ಆಯಿತು. ಧರ್ಮರಾಜ ಮತ್ತು ಧೃತರಾಷ್ಟ್ರ ಇವರಿಬ್ಬರಲ್ಲಿ ಇರುವಂತಹ ಒಂದು ಕಾಮನ್ ಕ್ವಾಲಿಟಿ ಯಾವುದು ಅಂದರೆ ವಿದ್ಯಾಪ್ರಿಯತೆ, ವಿದ್ಯಾಕಾಮ. ಇಬ್ಬರೂ ಕೂಡ ಎಲ್ಲಿ ಹೊಸ ತಿಳಿವು ಬರ್ತಾ ಇರುತ್ತೆ ಅದನ್ನು ಪೂರ್ತಿಯಾಗಿ ಹೀರಿಕೊಳ್ಬೇಕು. ಆ ವಿದ್ಯಾಪ್ರಿಯತ್ವ ಇಬ್ಬರಲ್ಲೂ ಇರತಕ್ಕಂಥದ್ದು. ಆ ವಿದ್ಯಾಪ್ರೀತಿಯಿಂದ ದುಃಖ ಕಡಿಮೆ ಆದ ಕೂಡಲೇ ಮತ್ತೆ ಅವನು ಇನ್ನಷ್ಟು ತಿಳ್ಕೊಳ್ಳಿಕ್ಕೆ ಹೋದ. ಯಾಕೆಂದರೆ ವೇದವ್ಯಾಸರು ಎದುರುಗಡೆ ಇದ್ದಾರೆ, ಕೋಟ್ಯಂತರ ವರ್ಷಗಳನ್ನು ನೋಡಿದವರು. ಈಗಿನ ಇತಿಹಾಸಕಾರರು ಅವರ ಬಾಳುವೆಯಲ್ಲಿ ಎಷ್ಟು ಬದುಕಿರ್ತಾರೆ? ಒಬ್ಬ ಪ್ರಜ್ಞಾವಂತ ತನಗಿಂತ 25 ವರ್ಷದ ಹಿಂದಿನ ಸಂಗತಿಗಳನ್ನು ಗ್ರಹಿಸಬಲ್ಲ, ತನಗಿಂತ 50 ವರ್ಷದ ಸಂಗತಿಯನ್ನು ಗ್ರಹಿಸಬಲ್ಲ. ಏನೇ ಆದರೂ ಅವನು 60ನೇ ವಯಸ್ಸಿಗೆ ರಿಸೀವಿಂಗ್ ಇರೋದಿಲ್ಲ ಹೊರಗಡೆಯ ಸಂಗತಿಗಳನ್ನು. ಅದರಿಂದ ಹಿಂದೆ ಬದುಕ್ತಾನೆ ಅಂತಂದರೆ 100 ವರ್ಷ ಹಬ್ಬಬ್ಬ ಅಂದರೆ 100 ವರ್ಷ 150 ವರ್ಷ ಬದುಕಿರ್ತಾನೆ. ಪ್ರಜ್ಞಾಪೂರ್ವಕವಾಗಿ ಬದುಕಿದ್ದವ. ನಮಗೆ ಇತಿಹಾಸ ಬೇಡ, ಹಳೆಯದೆಲ್ಲ ಬೇಡ, ಈಗ ನಾವು ಬದುಕ್ತೀವಿ ಅಂತಂದರೆ ಎಷ್ಟು ವರ್ಷ ಬದುಕಿರ್ತಾನೋ ಅಷ್ಟೇ ಆಯುಷ್ಯ. ಯಾರು ಹಳೆಯದನ್ನೆಲ್ಲ ತಿಳ್ಕೊಳ್ತೇವೆ ಅಂತ ಹೋಗ್ತಾನೆ, ಆ ಕಾಲದ ಹಿಂದಿನ ಸಂಗತಿಗಳನ್ನೆಲ್ಲ ತಡವಿ ಬರ್ತಾನೆ. ಅವನು ಸರಿ, ವೇದವ್ಯಾಸರು ನಿಂತಿದ್ದಾರೆ ಅಂದರೆ ಅನಂತ ವರ್ಷಗಳಿಂದ, ಅನಂತ ಕಾಲದಿಂದ ಈ ಭೂಮಿಯನ್ನು ನೋಡುತ್ತಲೇ ಇದ್ದವರು, ಅವ್ರ ಹತ್ರ ಇತಿಹಾಸ ತಿಳ್ಕೊಳ್ಬೇಕಲ್ವಾ. ನಾನು ಸ್ವಾಮಿಗಳಿಗೆ ಹೇಳಿದ್ದೆ, ನಿಮ್ಮ ಹತ್ರ ನ್ಯಾಯಸುಧಾ ಪಾಠಕ್ಕಿಂತ ನನಗೆ ಇತಿಹಾಸ ಬೇಕು. ಯಾವಾಗ ಏನಾಯಿತು ಅನ್ನೋದು ಬೇಕು. ಯಾಕೆಂದರೆ ನೀವು ನಿಮ್ಮ ಕಾಲದಲ್ಲಿ ಶಾಸ್ತ್ರವನ್ನು ಹೇಗೆ ಜೀವಿಸ್ತಾ ಇದ್ರಿ, ಶಾಸ್ತ್ರವನ್ನು ನಿಮ್ಮ ಶಾಸ್ತ್ರವನ್ನು ಕುರಿತಾದ ನಿಮ್ಮ ದೃಷ್ಟಿಕೋನ ಹೇಗೆ ಬದಲಾಯಿತು, ಮೊದಲು ಯಾವ ರೀತಿ ಇತ್ತು ಈಗ ಯಾವ ರೀತಿ ಇದೆ ಅದನ್ನೆಲ್ಲ ಹೇಳಿ, ನಾನು ಅದನ್ನು ಕೇಳಲಿಕ್ಕೆ ಕುತೂಹಲದಿಂದ ಕೂಡಿದ್ದೇನೆ ಅಂತ ಹೇಳ್ತಾ ಇದ್ದೆ ಸ್ವಾಮಿಗಳಿಗೆ. ಯಾಕೆಂದರೆ ಅವರೊಂದು ಸ್ವಾತಂತ್ರ್ಯ ಪೂರ್ವ ಸ್ವಾತಂತ್ರ್ಯೋತ್ತರ ಎರಡನ್ನೂ ಬಲ್ಲವರು. ಏನೇನು ಪ್ರಧಾನವಾದ ಘಟ್ಟಗಳಾಯಿತು ಎಲ್ಲಕ್ಕೂ ಸಾಕ್ಷಿಭೂತರು. ಟಿನೆಂಟ್ ಆ್ಯಕ್ಟ್ ಬಂತು ಅದನ್ನು ನೋಡ್ತಾ ಇದ್ದರು ಅವರು. ಎಮರ್ಜೆನ್ಸಿ ಪರಿಸ್ಥಿತಿ ಇತ್ತು ಅದನ್ನು ನೋಡಿದವರು, ಎಲ್ಲವನ್ನು ನೋಡಿದವರು. ಶಾಸ್ತ್ರದ ಜೊತೆಗೆ ನೀವು ಹೇಗೆ ಕನೆಕ್ಟ್ ಆಗ್ತಾ ಇದ್ದೀರಿ, ಜನರ ಬದಲಾವಣೆ, ವಿದ್ವಾಂಸರಲ್ಲಿನ ವೈದುಷ್ಯದ ಬದಲಾವಣೆ, ಇದೆಲ್ಲವನ್ನು ನೀವು ಹೇಗೆ ನೋಡ್ತಾ ಇದ್ದೀರಿ ಅನ್ನೋದು ಬೇಕು. ಅದರಿಂದ ಥಿಯರಿಗಿಂತ ನೀವೇನು ಅನುಭವಿಸಿದೆ ಅದನ್ನು ನಾನು ನೀವು ನಮಗೆ ಹೇಳಬೇಕು ಅಂತ ಹೇಳ್ತಾ ಇದ್ದೆ. ಅದರಂತೆ ಅವರು ನನಗೇನು ಬೇಕೋ ಅದನ್ನು ಕೊಡ್ತಾ ಇದ್ದೆ. ಎಲ್ಲಿಯಾದರೂ ಹೋಗುವಾಗ ದಾರಿಯಲ್ಲಿ ಕಾರಲ್ಲಿ ಅವ್ರ ಜೊತೆ ಕೂತಾಗ ಇದು ಮಾತಾಡಿದ್ರೆ ಹೇಳ್ತಾ ಇರ್ತಿದ್ದೆ. ಅದರಿಂದ ವೇದವ್ಯಾಸರು ಅಂದ್ರೇನು, ಭೂತ ಭವಿಷ್ಯತ್ತುಗಳ ವರ್ತಮಾನ. ಒಂದು ರೀತಿಯವರು ಭೂತದಲ್ಲಿ ಅವರು ವರ್ತಮಾನರಾಗಿದ್ದರು,
ವರ್ತಮಾನದಲ್ಲಿಯೂ ವರ್ತಮಾನರು, ಭವಿಷ್ಯದಲ್ಲಿಯೂ ಅವರು ವರ್ತಮಾನರು. ಪ್ರೆಸೆಂಟ್ ಅಟ್ ಎವರಿ ವೇರ್. ಹಾಗೆ ಅದರಿಂದಾಗಿ ಅವ್ರ ಹತ್ರ ಕೇಳಬೇಕಲ್ವಾ. ಅವನು ಕೇಳಿದ ಏನಂತ, ಸುರುಚ ಪುಣ್ಯಕರ್ಮಾಣ ಶಕ್ರ ಪ್ರತಿಮ ವಿಕ್ರಮಾ ಪೂರ್ವಂ ರಾಜರ್ಜಯೋ ಬ್ರಹ್ಮನ್ ಕಿಯಂತೋ ಮೃತ್ಯುನಾಹತಾ. ಎಷ್ಟು ಜನ ರಾಜರ್ಷಿಗಳು ನಾಶವಾಗಿದ್ದಾರೆ, ರಾಜರಲ್ಲ ರಾಜರ್ಷಿಗಳು. ರಾಜನೂ ಆಗಿ ಋಷಿಯೂ ಆಗಿರುವವ. ಈ ರಾಜ ಮತ್ತು ಋಷಿ ಅಂತನ್ನೋದನ್ನು ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಒಂದು ದೊಡ್ಡ ಗ್ರಂಥ ರಿಪಬ್ಲಿಕ್ ಅಂತ ಪ್ಲೇಟೋ ಬರೆದದ್ದು. ಅದನ್ನು ನಾವು ರಾಜರ್ಷಿಯನ್ನು ಒಂದೇ ಶಬ್ದದಲ್ಲಿ ಹಿಡಿದಿಟ್ಟಿದ್ದೇವೆ. ಅಂದರೆ ನಾವು ಅಂದರೆ ಪ್ರಾಚೀನ ಭಾರತದ ಜ್ಞಾನಿಗಳು ರಾಜರ್ಷಯ. ಅವರು ಯಾರು ಸತ್ರು? ರಾಜಋಷೀಣಾಂ ಪುರಾಣಾನಾಂ ಸಮಾಶ್ವಾಸಯ ಕರ್ಮಭಿಃ ಭೂಯ ಏವ ತು ಮಾತಥ್ಯೈಃ ವಚೋಭಿರುಪ ಬ್ರಹ್ಮಯ. ನಮ್ಮನ್ನು ಹಿಗ್ಗಿತು. ನಾವು ಬೆಳೆಯೋದು ಹಿಗ್ಗೋದು ಯಾವಾಗ? ನಿನ್ನ ಮಾತುಗಳಿಂದ ನಮ್ಮ ಪ್ರಜ್ಞೆ ಬೆಳೆಯುತ್ತೆ. ಪ್ರಜ್ಞೆಯ ಬೆಳವಣಿಗೆಯೇ ಬೆಳವಣಿಗೆ. ಆ ಪ್ರಜ್ಞೆಯ ಬೆಳವಣಿಗೆ ಯಾವುದರಿಂದ ಆಗಬೇಕು? ನಿನ್ನ ಮಾತುಗಳಿಂದ. ಅದರಿಂದ ಓ ವೇದವ್ಯಾಸನೇ, ನಿನ್ನ ಮಾತುಗಳಿಂದ ನನ್ನನ್ನು ಹಿಗ್ಗಿಸು, ನನ್ನನ್ನು ದೊಡ್ಡವನನ್ನಾಗಿ ಮಾಡು. ಉಪಬ್ರಹ್ಮಯ ಕಿಯಂತ್ಯೋ ದಕ್ಷಿಣಾದತ್ತಾ ಕಾಶ್ಚ ದತ್ತಾ ಮಹಾತ್ಮಭಿಃ ರಾಜರ್ಷಿಭಿ ಪುಣ್ಯಕೃದ್ಭಿಃ ತದ್ಭವಾತ್ ಪ್ರಬ್ರವೀತು ಮೇ. ಯಾರ್ಯಾರಿಗೇನೇನು ಗತಿಯಾಯಿತು, ನಾವು ಇಲ್ಲಿ ಇಲ್ಲಿಂದ ಹೋದರು ಅಂತ ಅಷ್ಟೇ ನೋಡಿರ್ತೇವೆ. ಆದರೆ ನೀನು ಇಲ್ಲಿಂದ ಎಲ್ಲಿಗೆ ಹೋಯಿತು? ಆ ಜೀವ ದೇಹ ಇಲ್ಲದೆ ಹೋದರೂ ಆ ಜೀವವನ್ನು ಗುರುತಿಸಬಲ್ಲ ಕಣ್ಣು ನಿನಗಿದೆ. ಆಮೇಲೆ ಯಾವ ಲೋಕಕ್ಕೆ ಹೋಯಿತು ಇತ್ಯಾದಿಗಳನ್ನೆಲ್ಲ ಹೇಳು ಅಂತಂದಾಗ ವೇದವ್ಯಾಸರು ನಾಳೆ ಹೇಳ್ತೇನೆ ಎಂದು. ಕೃಷ್ಣ.